ನಮಗೆ ಕಾಂಗ್ರೆಸ್ನಿಂದ ಎಂಪಿ ಆಗಬೇಕು. ನಿಖಿತ್ ರಾಜ್ ಮೌರ್ಯ ಒಳ್ಳೆ ವಾಗ್ಬೇಕು. ಸೌಮ್ಯಾರೆಡ್ಡಿನೂ ಮಾತುಗಾರ್ತಿ, ಅವರಿಬ್ರು ಯಾರಾದ್ರೂ ಆಗಬೇಕು. ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ? 5 ವರ್ಷ ಆಯ್ತು ನಾವು ಈ ಏರಿಯಾದಲ್ಲಿ ಇದ್ದೀವಿ, ಅವ್ರ ಮಕ್ಕನೇ ನೋಡಿಲ್ಲ. ಇವರು ಬಂದ ಮೇಲೆ 65,000 ಇಂಡಸ್ಟ್ರಿಯಲ್ ಇಂಡಸ್ಟ್ರೀಸ್ ನಲ್ಲಿ 65,000 ಫ್ಯಾಕ್ಟರಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಸಾಧನೆ 0. ಕರ್ನಾಟಕ ರಾಜ್ಯದಲ್ಲಿ ಮಳೆ ಒಳೆ ಆಗಿ ಹರಿದಾಗ ಇವ್ರು ಎಲ್ಲಿದ್ರು? ತೇಜಸ್ವಿ ಸೂರ್ಯನ ನಾನು 5 ವರ್ಷದಲ್ಲಿ 3 ಸಲ ನೋಡಿದ್ದೆ. ಫಸ್ಟ್ ರೇಷನ್ ಕಾರ್ಡ್ ಅಂತ ಬಂದಿತ್ತು ಕಾಂಗ್ರೆಸ್ ಗೌರ್ಮೆಂಟ್, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಈಗ ನಾವು ಕೊಡ್ತಾ ಇದೀವಿ ಅಂತ ಕ್ರೆಡಿಟ್ ತಗೊಂತ ಇದ್ದಾರೆ. ನೋಟ್ ಬ್ಯಾನ್ ಮಾಡಿದ್ರು, ನೋಟ್ ಬ್ಯಾನ್ ಮಾಡಿದಾಗ ಎಷ್ಟು ಜನರಿಗೆ ಎಷ್ಟು ಅನಾಹುತ ಆಯ್ತು, ಎಷ್ಟು ತೊಂದರೆ ಆಯ್ತು. 25 ಜನ ಎಂಪಿಗಳಿದಾರಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾವ್ದ್ರ ಬಗ್ಗೆ ಮಾತಾಡೋರು ಸಂಸತ್ತಲ್ಲಿ? ಅವ್ರು ಸಂಸತ್ ಸದಸ್ಯರು ಅನ್ನೋದಾರ ಅವ್ರಿಗೆ ಗೊತ್ತಾ? ಮುಂದಿನ ಪ್ರಧಾನಿ ಯಾರು? ಕಾಂಗ್ರೆಸ್ ಇಂದ ಆದ್ರೆ ನರೇಂದ್ರ ಮೋದಿ ಅವರು. ನಮಸ್ಕಾರ ಮೇಡಮ್. ನಿಮ್ಮ ಎಂಪಿ ಯಾರಾಗಬೇಕು? ತೇಜಸ್ವಿ ಸೂರ್ಯ ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಹಾಗೆ ಕಾಂಗ್ರೆಸ್ನ ಬಗ್ಗೆ ಹೇಳಬೇಕು ಅಂತಂದ್ರೆ ಸೌಮ್ಯ ರೆಡ್ಡಿ ಅವರಾಗಿರ್ಬೋದು, ಕಾಂಗ್ರೆಸ್ ನೋಡೋದಾದ್ರೆ ನಿಖಿತ್ ರಾಜ್ ಅವರಿದ್ದಾರೆ. ಸೊ ನಿಮ್ಮ ಎಂಪಿ ಯಾರಾಗಬೇಕು? ನಮ್ಮ ಎಂಪಿ ಮೇಡಮ್ ನಮಗೆ ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಆಗಬೇಕು, ಅದು ತಪ್ಪಿದ್ರೆ ನಿಖಿತ್ ಇವರಾಗಬೇಕು, ರಾಜ್ ಆಗಬೇಕು. ಸರ್, ತೇಜಸ್ವಿ ಸೂರ್ಯ ಅವರು ಅದೇನು ಕೆಲಸ ಮಾಡಿಲ್ಲ ಅಂತನಾ? ತೇಜಸ್ವಿ ಸೂರ್ಯ ಅವರು BJP ಅವರು ಎಂ ಪಿ ಆಗಿದ್ದಾರೆ, ಆದ್ರೂ ಅವರು ಏನು ಅಂತಂತಂದರೆ ಅವ್ರದ್ದು ಪಾರ್ಶಿಯಾಲಿಟಿಗಳು ಜಾಸ್ತಿ ಹೋಗ್ತಾ ಇದ್ದಾವೆ. ಅವರು ಓನ್ಲಿ ಅವರ ಕ್ಯಾಟಗಿರಿ, ಅವರು ಕ್ಯಾಸ್ಟಿಜಮ್ನವ್ರನ್ನ ಮಾತ್ರ ಅವರು ಜಾಸ್ತಿ ಅಳವಡಿಸ್ಕೊಳ್ತಾ ಇದ್ದಾರೆ, ಬೇರೆ ಇತರಾದಿ ಜನಗಳನ್ನು ಅವರು ಪರಿಗಣಿಸ್ತಾ ಇಲ್ಲ. ಮತ್ತು ಬೇರೆ ಈಗ ಇದರಲ್ಲಿ ನಮ್ಮ ದೇಶ ಬಂದು ಜಾತ್ಯತೀತ ರಾಷ್ಟ್ರ ಅಂತಿರುವಾಗ ಈ ಜಾತಿ ಅಂತಕ್ಕಂಥದನ್ನು ಪ್ರಪ್ರಥಮದಲ್ಲಿ ಪೂರ್ವದಲ್ಲೇ ಯಾವ ಜನ ಮಾಡಿದಾರೋ ಗೊತ್ತಿಲ್ಲ. ಇವಾಗ ಇವರು ಸಂವಿಧಾನ ಬರೆದಾಗ BR ಅವರು ಸಂವಿಧಾನ ಬರೆದಾಗಲೂ ಕೂಡ ಇದು ಜಾತ್ಯತೀತ ರಾಷ್ಟ್ರ, ಎಲ್ಲ ಜನಾಂಗನೂ ಒಂದು ದೇಶದಲ್ಲಿ ಇವರು ಒಗ್ಗಟ್ಟಿನಿಂದ ಬಾಳ್ಬೇಕು ಅಂತಂತೇಳಿ ಹೋಗ್ಬೇಕು ಅಂತೇಳಿ ಬರೆದಿದ್ದಾರೆ. ಸ್ವಾತಂತ್ರ್ಯ ಬಂದಾಗ ಅವರು ಹಿಂದೂ ಮುಸ್ಲಿಮು ಕೆಲವರು ನಾವು ಕಷ್ಟ ಮಾಡಿದ್ದೀವಿ ಇನ್ನೇ ಸ್ವಾತಂತ್ರ್ಯ ತರುವಾಗ ಅಂತೇಳಿ ಮುಸ್ಲಿಮ್ಸು ನಾವು ಹೋಗಲ್ಲ ಪಾಕಿಸ್ತಾನಕ್ಕೆ, ನಾವು ಇಲ್ಲೇ ಉಳ್ಕೋತೀವಿ ಅಂತೇಳಿ ಇವರಿಗೆ ಯಾವುದು ಮಹಾತ್ಮ ಗಾಂಧಿಯವ್ರಿಗೂ ಜವಾಹರಲಾಲ್ ನೆಹರು ಅವ್ರಿಗೂ ಕೇಳಿದಾಗ ಅವರೇನು ತೀರ್ಮಾನ ಮಾಡಿದ್ರು, ಇರೋರು ಇರ್ಬೋದು ಹೋಗೋರು ಹೋಗ್ಬೋದು ಅಂತಂತೇಳಿ ತೀರ್ಮಾನ ಮಾಡಿದರು. ಆವಾಗ ಇವರು ಕೆಲವರೆಲ್ಲ ಇಲ್ಲೇ ಉಳ್ಕೊಂಡ್ರು. ಆಗಾದಮೇಲೆ ಸ್ವತಂತ್ರ ಭಾರತದಲ್ಲಿ ಜಾತ್ಯತೀತ ರಾಷ್ಟ್ರ ಅಂದಮೇಲೆ ಯಾರಿಗೆ ಯಾವ ಪಕ್ಷ ಬಂದರೂ ಯಾರಿಗೂ ತೊಂದರೆ ಕೊಡಬಾರದು, ಇದು ಜಾತ್ಯತೀತ ರಾಷ್ಟ್ರ ಅಂತ ಇರೋದ್ರಿಂದ ಅವರು ಮುಸ್ಲಿಮ್ಸು, ಅವರು ವಲಯರು, ಮಾದಿಗರು, ಇವರು ಹಿಂದುಳಿದವರು, ಕುರುಬ, ಕುಂಬಾರ, ಗಾಣಿಗ, ಮಡಿವಾಳ ಅಂತಕ್ಕಂಥದ್ದು ತಮ್ಮ ಅಧಿಕಾರ ಇದೆ ಅಂತೇಳಿ ತಮ್ಮ ಒಂದೇ ಜಾತಿಯವ್ರನ್ನ ಓಲೈಸ್ಕೊಂಡು ಹೋಗ್ತಕ್ಕಂಥದ್ದು ಈ ಸ್ವತಂತ್ರ ಭಾರತಕ್ಕೆ ನ್ಯಾಯಯುತ ಅಲ್ಲ. ಅದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಯಾವುದೇ ಕ್ಯಾಸ್ಟ್ ಆಗಿರಲಿ. ಮತ್ತು ಇನ್ನೊಂದು ಏನು ಅಂತಂದರೆ ಈಗ ಅಪಾಯಿಂಟ್ಮೆಂಟ್ಗಳು ತಗೊಳ್ಳೋಂಥ ಸಂದರ್ಭದಲ್ಲಿ ಕೂಡ ಅವರು ಕೆಲವೊಂದು ಜಾತಿಗಳನ್ನು ಓಲೈಸ್ಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಎಕ್ಸಾಮಿನೇಷನ್ ಮಾಡಬೇಕಾದ್ರೂ ಕೂಡ KAS ಆ್ಯಂಡ್ IAS ಆ್ಯಂಡ್ IPS ಮಾಡಬೇಕಾದ್ರೂ ಕೂಡ ಅವರದೇ ಕಮ್ಯುನಿಟಿನ ಸೆಂಟ್ರಲ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಮಾಡಿದಾಗ ಎಲ್ಲ ಜಾಸ್ತಿ ಎಲ್ಲ ಕಂಪ್ಲೀಟ್ KAS IAS ಅವ್ರ ಜನಾಂಗದವ್ರನ್ನೇ ಕೂರಿಸಿದ್ದಾರೆ. 600-700 ಜನ ಎಲ್ಲ ಇದಾಗಿ ಎಕ್ಸಾಮಿನೇಷನ್ ಆಗಿದೆ, ಎಲ್ಲ ಅವ್ರ ಜನನೇ ಕೂರಿಸಿದ್ದಾರೆ. ಇವ್ರನ್ನೇ ಯಾವುದು RSS ಕ್ಯಾಂಡಿಡೇಟ್ಗಳನ್ನೇ ಕೂರಿಸಿ ಪಾಸ್ ಮಾಡಿಸಿದ್ದಾರೆ. ಇಡೀ ಭಾರತದಲ್ಲಿ ಬೇರೆ ಕ್ಯಾಸ್ಟ್ ಇಲ್ವಾ? ಅವ್ರದ್ದು ಒಂದೇ ಕ್ಯಾಸ್ಟ್ ಹೆಂಗೆ AS ಆ್ಯಂಡ್ IPS ಆಯಿತು? ಎಲ್ಲನೂ ಒಂದೇ ಥರ ನೋಡಬೇಕು. ಒಂದು ಎರಡನೇದಾಗಿ ಇವರು 10 ವರ್ಷ ಬಂದು ಆಳ್ವಿಕೆ ಮಾಡಿದ್ರಂದರೂ ಕೂಡ ಹಿಂದಿನ ಕಾಲದಲ್ಲಿ 70 ವರ್ಷ ಮಾಡಿದರು, 35 ಕೋಟಿ ಮಾತ್ರ ಹಿಂದೆ ಐತೆ ಸ್ವತಂತ್ರ ಭಾರತಕ್ಕೂ ಪೂರ್ವದಲ್ಲಿ. ಆ 35 ಕೋಟಿ ಬಂದ ಮೇಲೆ ಈ 70 ವರ್ಷಕ್ಕೆ ಎಷ್ಟು 100,000 ಕೋಟಿ ಆಗಿದ್ದಾರೆ? ಇಲ್ಲಿ ಇಂಡಿಯಾದಲ್ಲಿ 135 ಕೋಟಿ ಜನ ಆಗಿದ್ದಾರೆ. ಆ 135 ಕೋಟಿ ಜನನ ಸಮಾಲೋಚನೆ ಮಾಡಿ ಅವ್ರನ್ನ ಸರಿದೂಗಿಸ್ಕೊಂಡು ಹೋಗ್ಬೇಕಂತಂದರೆ ಸಾಕಷ್ಟು ಕಷ್ಟಗಳಿರ್ತವೆ. ಒಂದು ಮನೆಯಲ್ಲಿ 4 ಜನ ಸರಿ ಮಾಡಬೇಕಂತಂದ್ರೆ ಕೂಡ ಆ ಯಜಮಾನರಿಗೆ ತುಂಬ ಕಷ್ಟ ಇರ್ತದೆ. ಇವರು ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತಂತ ಹೇಳ್ತಾರೆ. ಯಾವಾಗೆಲ್ಲ ಸ್ವತಂತ್ರ ಬಂದಾಗ ಇವತ್ತೇನು ರೋಡ್ವೇಸ್ ಇದೆ, ಹೈವೇಸ್ ಏನಿದೆ, ಮತ್ತು ಎಲ್ಲ ಥರದಲ್ಲೂ ಆವಾಗ ಇವ್ರು ಬಂದ ಮೇಲೆ ಆಯಿತಾ ಅಲ್ಲಿಂದ ಮೊದಲಾಗಿದೆಯಾ? ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಟ್ರೈನ್ ಇಲ್ಲ, ಒಂದು ಬುಲೆಟ್ ಟ್ರೈನ್ ಇಲ್ಲ, ಅಥವಾ ಒಂದು ಬಸ್ ಇಲ್ಲ, ಮತ್ತು ಒಂದು ಮೆಟಾಡೋರ್ ಇಲ್ಲ, ಒಂದು ಸ್ಕೂಟರ್ ಇರಲಿಲ್ಲ ಸ್ವತಂತ್ರ ಬಂದಾಗ. ಇವಾಗ ಅದೆಲ್ಲ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇಂಡಸ್ಟ್ರೀಸು ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದ್ದೆ. ಈಗ ಇವರು ಬಂದ ಮೇಲೆ 65,000 ಇಂಡಸ್ಟ್ರಿಯಲ್ ಇಂಡಸ್ಟ್ರೀಸ್ನಲ್ಲಿ 65,000 ಇದನ್ನು ಫ್ಯಾಕ್ಟ್ರಿಗಳನ್ನ ಕ್ಲೋಸ್ ಮಾಡಿದ್ದಾರೆ. 65,000 ಎಂಪ್ಲಾಯೀಸ್ಗಳು ಏನಾಗಬೇಕು ಬೀದಿನಲ್ಲಿ? ಇವರು ಬಂದ ಮೇಲೆ ಎಷ್ಟು ಈ PNT ಟೆಲಿಫೋನ್ ಎಕ್ಸ್ಚೇಂಜನ್ನು ಕ್ಲೋಸ್ ಮಾಡಿದರು? ಎಷ್ಟು ಜನ ಬೀದಿಗೆ ಬಂದರು?
ಅವ್ರ ಊಟ ತಿಂಡಿ ಮಕ್ಕಳುಗಳ ಗತಿ ಏನಾಗಬೇಕು ಮತ್ತು ಅವ್ರ ಎಜುಕೇಷನ್ ಏನಾಗಬೇಕು, ಇವ್ರು ಯಾವುದೋ ಗುರಿ ಇಟ್ಕೊಂಡು ಇವರಿಷ್ಟ ಬಂದ ಇವ್ರು ಮಾಡ್ಕೊಂಡು ಹೋದ್ರೆ ಇದು ರಾಜಕೀಯ ಅಲ್ಲ, ಅದು ರಾಷ್ಟ್ರಕ್ಕೆ ಒಳ್ಳೆ ಇದಾಗಿ ನಡೆಸ್ತಾರೆ ಅಂತಕ್ಕಂಥದ್ದು ನಮಗೆ ನಾವು ತಿಳಿದ ಮಟ್ಟಿಗೆ ಅದು ಸರಿ ಹೋಗಲ್ಲ ಅಂತ ಹೇಳ್ತೀವಿ. ಒಂದು ಎರಡನೇದೇನು ಅಂತಂದರೆ ಬಂದಾಗ್ಲಿಂದ ಇವರು ನೋಟ್ ಬ್ಯಾನ್ ಮಾಡಿದ್ರು. ನೋಟ್ ಬ್ಯಾನ್ ಮಾಡಿದಾಗ ಎಷ್ಟು ಜನಕ್ಕೆ ಎಷ್ಟು ಅನಾಹುತ ಆಯಿತು, ಎಷ್ಟು ತೊಂದರೆ ಆಯಿತು, ಎಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡ್ರು, ಅದನ್ನು ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ವರ್ಷಗಳು ಬೇಕಾಯಿತು. ಅಲ್ಲ ಸರ್, ಈಗ ತೇಜಸ್ವಿ ಸೂರ್ಯ ಅವರು ಸರಿಯಾದ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅಂತನೋ ಮಾಡ್ತಿಲ್ಲ ಅಂತನೋ? ಅವರು ಸರಿಯಾಗಿ ಅಭಿವೃದ್ಧಿ ಅವರು ತೇಜಸ್ವಿ ಸೂರ್ಯಲ್ಲಿ ಮಾಡಿದ್ದಾರೆ ಮಾಡ್ತಾರೆ ಅಂತಂದರೆ ಅವರು ಅವ್ರ ಕ್ಷೇತ್ರದಲ್ಲಿ ಅವರು ಅವ್ರದ್ದು ಕಮ್ಯುನಿಟಿ ಮತ್ತು ಅವ್ರ ಕ್ಷೇತ್ರ ಮಾತ್ರ ಅವ್ರು ಮಾಡ್ಕೊಂಡು ಹೋಗ್ತಿದ್ರೆ ಹೊರತು ಬೇರೆಯವ್ರಿಗೆ ಯಾವರೇ ಯಾರೇ ಹೋಗಿ ಏನೇ ಕೇಳಿದ್ರು ಯಾವುದನ್ನು ಅವರು ರೆಸ್ಪಾನ್ಸ್ ಮಾಡೋದಿಲ್ಲ. ಎಂ ಪಿ ಅಂದಮೇಲೆ ಕರ್ನಾಟಕ ಸಂಬಂಧಪಟ್ಟವರು, ಅವರು ಕರ್ನಾಟಕದಲ್ಲಿ ಏನೇ ತೊಂದರೆ ಆದರೂ ಕೂಡ ಯಾವುದೇ ಏರಿಯಾದಲ್ಲಿ ತೊಂದರೆ ಆದರೂ ಕೂಡ ಅವ್ರು ಸಪೋರ್ಟ್ ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ಸೊ ಇನ್ನೊಂದು ಸರ್, ಎಮ್ ಎಲ್ ಎ ಅವರು ಕೃಷ್ಣಪ್ಪ ಅವರು ಇದ್ದಾರೆ, ಸೊ ಎಮ್ ಎಲ್ ಎ ಬಂದ್ಬಿಟ್ಟು ಕಾಂಗ್ರೆಸ್ ಅವರು, ಹಾಗೆ ತೇಜಸ್ವಿ ಸೂರ್ಯ ಬಂದ್ಬಿಟ್ಟು ಬಿ ಜೆ ಪಿ ಅವರು. ಸೊ ಇವ್ರ ಎಂ ಪಿ ಅವ್ರ ಎಮ್ ಎಲ್ ಎ ಅವರಿಬ್ಬರ ಒಂದು ಇಬ್ರು ನೋಡಿದ್ರೆ ಅವರಿಬ್ಬರ ಹೊಂದಾಣಿಕೆಯಲ್ಲಿ ಕೆಲಸಗಳು ನಡೀತಾ ಇದೆಯಾ ಅಥವಾ ಅಭಿವೃದ್ಧಿಗಳು ಆಗ್ತಾ ಇದೆಯಾ? ಇಲ್ಲ, ಹೊಂದಾಣಿಕೆಯಲ್ಲಿ ಕೆಲಸಗಳಾಗಿಲ್ಲ. ಈಗ ಕೃಷ್ಣಪ್ಪನವ್ರ ಏರಿಯಾದಲ್ಲೇ ಸಾಕಷ್ಟು ಕೆಲಸಗಳಾಗಿಲ್ಲ ನೋಡಿ. ಇಲ್ಲೊಂದು ಬ್ರಿಡ್ಜ್ ರೋಡು ಮೋರಿ ಡ್ಯಾಮೇಜ್ ಆಗಿ ಸುಮಾರು ಒಂದು ವರ್ಷ ಆಯಿತು. ಒಂದು ವರ್ಷದಿಂದನೂ ಬಸ್ಸು ಇಲ್ಲಿ ಬರ್ತಿದ್ದ ಬಸ್ಸು ಇವಾಗ ಆ ಕಡೆಯಿಂದ ಬರ್ತಾ ಇದೆ, ಅದನ್ನು ಕೂಡ ಅದನ್ನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಈ ಥರ ಇದೆ. ಈಗ ಹೊಂದಾಣಿಕೆ ಇದ್ದು ಮಾಡಬೇಕು ಅಂತಂದರೆ ಜನಪ್ರತಿನಿಧಿಗಳು ಜನಗಳು ಒಳ್ಳೇದು ಮಾಡಬೇಕು ಅಂತಂದರೆ ಆವಾಗವಾಗ ಇಮ್ಮಿಡಿಯೇಟಾಗಿ ಅದನ್ನು ಸ್ಟೆಪ್ ತಗೋಬೇಕು. ಅವ್ರು ಸ್ಟೆಪ್ ತಗೊಂಡಿಲ್ಲ. ನಾನು 3 ಸರಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ದೀನಿ ಮೇಡಮ್. ಚಾಮರಾಜನಗರದಲ್ಲಿ ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು 30 ವರ್ಷ ಸರ್ವಿಸ್ ಆಯಿತು, ವಾಲಂಟಿಯರ್ ತೊಗೊಂಡೆ. ಇನ್ನೂ 9 ವರ್ಷ ಸರ್ವಿಸ್ ಇತ್ತು, ರಿಟೈರ್ಮೆಂಟ್ ತೊಗೊಂಡು ಬಂದು ನಾನು ರಾಜಕೀಯಕ್ಕೆ ಹೋದೆ. ರಾಜಕೀಯದಲ್ಲಿ 3 ಸರಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ದೀನಿ. ಕೆಲವೊಂದು ವಿಚಾರಗಳಲ್ಲಿ ಇವೆಲ್ಲನೂ ನಾನು ಮಾತಾಡಬೇಕು ಅಂತಲೇ ಸಾಮಾನ್ಯವಾಗಿ ಇದ್ದೆ. ನಾನು ಕೆಲವು ನೀವು ಬಂದಿದ್ದೀರಿ ಅದು ಕೆಲವು ವಿಚಾರಗಳು. ಒಂದೇನು ಅಂತಂದರೆ ಈಗ ಇವರು ಬಂದ ಮೇಲೆ ಕೆಲವೊಂದು ಸರ್ಕಾರ ಇಂದಿನ ಕಾಂಗ್ರೆಸ್ ಸರ್ಕಾರದವರು ಪ್ರತಿಯೊಂದು ಕಂಪನಿ ಪ್ರತಿಯೊಂದು ಫ್ಯಾಕ್ಟ್ರಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಜಿಲ್ಲೆಗಳಲ್ಲಿ ಕೂಡ ಫ್ಯಾಕ್ಟ್ರಿಗಳು ಓಪನ್ ಮಾಡಿದರು. ಆಯಾ ತಾಲೂಕಿನಲ್ಲಿ ಆಯಾ ಜಿಲ್ಲೆಯಲ್ಲಿ ಎಂಪ್ಲಾಯ್ಸ್ಗಳು ಅನ್ಎಂಪ್ಲಾಯ್ಸ್ಗಳು ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಅಲ್ಲೇ ಕೆಲಸ ಮಾಡಿ ಅವ್ರ ತಂದೆ ತಾಯಿಗಳನ್ನ ಸಾಕ್ಕೊಂಡು ಅನ್ಯೋನ್ಯವಾಗಿ ಅವ್ರು ಹೋಗ್ತಾಯಿದ್ರು. ಇವಾಗ ಏನಾಗಿದೆ ಅಂತಂದರೆ ಇವರೆಲ್ಲ ಫ್ಯಾಕ್ಟ್ರಿಗಳು ಮುಚ್ಚಿದ ಮೇಲೆ ಇವರು ಬೇರೆ ದಾರಿ ಹಿಡ್ಕೊಂಡು ಬೇರೆ ಊರುಗಳಿಗೆ ಬೇರೆ ಕಡೆಗೆ ಹೋಗ್ಬೇಕಂತ ಸನ್ನಿವೇಶ ಬಂದು ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಅಂತ ಬಂದ ಮೇಲೆ ಜನಗಳನ್ನು ಕುಂದು ಕೊರತೆ ನೋಡಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಆದಾಗ ನಿಮ್ಮ ಎಷ್ಟು ಫ್ಯಾಕ್ಟ್ರಿಗಳನ್ನು ಮತ್ತೆ ಅಭಿವೃದ್ಧಿ ಮಾಡಬೇಕು, ಎಷ್ಟು ಜನ ಅನ್ಎಂಪ್ಲಾಯ್ಸ್ ಇದ್ದಾರೆ ಅವ್ರುಗಳಿಗೆ ನಾವು ಎಷ್ಟು ಕೆಲಸ ಕೊಡಬೇಕು ಇವ್ರುಗಳಿಗೆ ಅಂತಕ್ಕಂಥದ್ದನ್ನು ಟಾಪ್ ಲೀಡರ್ ಆಗಿರ್ತಕ್ಕಂಥವ್ರು ಸ್ಟೇಟ್ ಸಿ ಎಮ್ ಆಗಿರೋರು ರಾಷ್ಟ್ರದ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಇದನ್ನೆಲ್ಲ ಪರಿಗಣಿಸಿ ಇದರ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಹಕಾರ ಕೊಡಬೇಕು. ಆಮೇಲೆ ಇವ್ರು ಬಂದ ಮೇಲೆ ಹಿಂದೆ 70 ವರ್ಷಗಳಿಂದ ಕೂಡ ಐ ಟಿ ಕಲೆಕ್ಟ್ ಮಾಡ್ತಾ ಇದ್ರು, ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ ಇದ್ರು. ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಇಷ್ಟು ವರ್ಷ ಫ್ಯಾಕ್ಟ್ರಿ ದೇಶ ನಡೆದಿಲ್ವಾ? ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಟ್ಟಿಲ್ವ ಇವರು, ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿಲ್ವ ನಮ್ಮ ಸ್ಟೇಟ್ನವರು? ಮತ್ತು ಇವರು ಬಂದ ಮೇಲೆ ಇಮ್ಮಿಡಿಯೇಟಾಗಿ ಜಿ ಎಸ್ ಟಿ ಯಾಕೆ ಮಾಡಿದ್ರು? ಜಿ ಎಸ್ ಟಿ ಮಾಡಬಾರ್ದಾಗಿತ್ತು. ಜಿ ಎಸ್ ಟಿ ಯಾಕೆ ಮಾಡಿದಾರೆ ಅಂದರೆ ಒಬ್ಬ ಬಡವ ಒಬ್ಬ ಕೂಲಿಗಾರ ಇಲ್ಲಿ ಗಾರೆ ಕೆಲ್ಸಕ್ಕೆ ಹೋಗ್ತಾನೆ, ಸಂಜೆ ಹೊತ್ತು ಮಧ್ಯಾಹ್ನ ಹೊತ್ತು ಅಲ್ಲಿ ಊಟ ಮಾಡಬೇಕಂತ ಒಂದು ಹೋಟ್ಲಿಗೆ ಹೋದರೆ 5 ರೂಪಾಯಿ 6 ರೂಪಾಯಿ ಜಿ ಎಸ್ ಟಿ ಕಲೆಕ್ಷನ್ ಹೋಗುತ್ತೆ ಅವನಿಗೆ. ಅವನೆಲ್ಲಿಂದ ತಂದು ಕೊಡಬೇಕು? ಅವನೇನು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾನೆ? ಅವನೇನು ಇನ್ಕಮ್ ಮಾಡ್ತಾ ಇದ್ದಾನೆ? ಅವನು ಗಾರೆ ಕೆಲಸವನು ಊಟಕ್ಕೆ ಹೋಗ್ತಾನೆ, ಹೋಟ್ಲಿಗೆ ಹೋದ್ರೆ 6 ರೂಪಾಯಿ ಜಿ ಎಸ್ ಟಿ ಹಾಕ್ತಾರೆ. ಜಿ ಎಸ್ ಟಿ ಯಾರಿಗೆ ಹಾಕಬೇಕು? ಫ್ಯಾಕ್ಟ್ರಿ ರನ್ ಮಾಡ್ತಕ್ಕಂಥವ್ರಿಗೆ, ಇಂಡಸ್ಟ್ರೀಸ್ ಓಪನ್ ಮಾಡಿರ್ತಕ್ಕಂಥವ್ರಿಗೆ, ಅವರು ಮಿನಿಮಮ್ಮು 50 ಜನ ಎಂಪ್ಲಾಯ್ಸ್ ಇಟ್ಕೊಂಡು ಮಾಡ್ತಕ್ಕಂಥವ್ರಿಗೆ ಜಿ ಎಸ್ ಟಿ ಕಲೆಕ್ಷನ್ ತಗೋಬೇಕು. ಒಂದು ಕೂಲಿ ಕಾರ್ಮಿಕನ ಹತ್ರ ಜಿ ಎಸ್ ಟಿ ಕಲೆಕ್ಷನ್ ಮಾಡೋದಕ್ಕೆ ಹೋಟ್ಲುಗಳಿಗೆ ಇನ್ಸಿಸ್ಟ್ ಮಾಡಿದ್ಮೇಲೆ ಹೋಟ್ಲಿನವರು ನಾನು ಹೋಗಿ ಊಟ ಮಾಡಿದ್ಮೇಲೆ ಬಿಲ್ ಕೊಡುವಾಗ ಅಲ್ಲಿ ಬರೆದಿರ್ತಾರೆ, ನಾ ಇಲ್ಲೊಂದು ಕಾಪಿ ಕುಡಿತೀನಿ 18 ರೂಪಾಯಿ ತಗೋತಾರೆ, 2 ರೂಪಾಯಿ ಜಿ ಎಸ್ ಟಿ ಹಾಕಿರ್ತಾರೆ. ಅಲ್ವಾ ಮೇಡಮ್, ಇದೆಲ್ಲ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ತೊಂದರೆಗಳು. ಸರ್, ಇವಾಗ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನಿಸುತ್ತೆ? ನಮಗೆ ಪ್ರಧಾನಿ ಯಾರು ಅಂತಕ್ಕಂಥದ್ದು ಇನ್ನೂ ಸ್ವಲ್ಪ ನಮಗೆ ಗೊಂದಲ ಇದೆ. ಗಠಬಂಧನ ಆಗಿರೋದ್ರಿಂದ ಅದರಲ್ಲಿ ಯಾವ ರೀತಿ ಬರ್ತದೆ ವೋಟ್ಸು ಅಂತನ್ನೋದು ಇನ್ನೂ ಸ್ವಲ್ಪ ನಮಗೆ ಗೊಂದಲ ಇದೆ. ಆದರೆ ಪ್ರಧಾನಿ ಯಾರಾಗ್ತಾರೆ ಅಂತಂದರೆ ಅವರು ಈಗ ಕೆಲವು ನಾನು ಹೇಳ್ದಂಗೆ ಎಲ್ಲ ಜಾಗದಲ್ಲೂ ಅವರು ಬಂದು ತೊಂದರೆ ಕೊಟ್ಟಿದ್ದಾರೆ. ಜಿ ಎಸ್ ಟಿ ರೈಸ್ ಮಾಡಿದ್ದಾರೆ, ಫ್ಯಾಕ್ಟ್ರಿಗಳನ್ನು ಮುಚ್ಚಿಸಿದ್ದಾರೆ, ಲಕ್ಷಾಂತರ ಜನ ಎಂಪ್ಲಾಯೀಸ್ಗಳು ಬೀದಿಗೆ ಬಂದಿದ್ದಾರೆ, ಅವ್ರ ಮಕ್ಕಳು ಮರಿಗಳು ಹೆಂಡತಿಗಳು ಜೀವನ ಮಾಡೋಕ್ಕೆ ತೊಂದರೆ ಆಗಿದೆ, ಯಾರ ಹತ್ರ ಕೂಲಿ ಮಾಡೋಕ್ಕೆ ನಾನು 30 ವರ್ಷ
ಇವ್ನು 30 ವರ್ಷ ಸರ್ವಿಸ್ ಮಾಡಿದೆ ಅಂತ ಇಟ್ಕೊಳ್ಳಿ ಪಿ ಎನ್ ಟಿನಲ್ಲಿ, ಟೆಲಿಫೋನ್ ಎಕ್ಸ್ಚೇಂಜಲ್ಲಿ. ಫ್ಯಾಕ್ಟ್ರಿ ಕ್ಲೋಸ್ ಆದಮೇಲೆ ನಾನು ಯಾರಾದರೂ ಕೆಲಸ ಕೇಳಲಿ, ನನಗೆ ಇನ್ನೂ 20 ವರ್ಷ ಸರ್ವಿಸ್ ಇದೆ ಅಂತ ಇಟ್ಕೊಳ್ಳಿ, ಅವ್ರು ಯಾರಾದರೂ ಕೆಲಸ ಕೇಳೋದು. ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಒಬ್ಬರನ್ನ ಎಂಪ್ಲಾಯ್ಸ್ಗಳು ಅಲ್ಲಿ 16,000 17,000 ಎಂಪ್ಲಾಯ್ಸ್ ಇದ್ದವ್ರನ್ನ ಕ್ಲೋಸ್ ಮಾಡಿದ್ರಲ್ಲ, ಯಾವ ಥರ ಮಾಡೋಣ? ಆ ಜನಗಳು ಯಾವ ಥರ ಜೀವನ ಸಾಕಬೇಕು? ಅದರಿಂದ ನಾವು ಇವರೇ ಆಗಬೇಕು ಅವರೇ ಆಗಬೇಕು ಅಂತ ಇವತ್ತು ನಾನು ಹೇಳಲ್ಲ. ಇನ್ನೂ ಒಂದು ಕೆಲವೊಂದು ಇದನ್ನು ಟೈಮ್ ಇದೆ, ಅದಾದಮೇಲೆ ನಾವು ಇನ್ಸಿಸ್ಟ್ ಮಾಡ್ತೀವಿ. ಇವತ್ತಿನ ಇದಕ್ಕೆ ನನ್ನ ಲೆಕ್ಕಾಚಾರ ನೋಡಿದ್ರೆ ಇವರು ಮಾಡತಕ್ಕಂಥದ್ದು ಜನಗಳಿಗೆ ಸಾಕಷ್ಟು ಬಡವ್ರ ಬಗ್ಗೆಯಿಂದ ಕೂಡ ತೊಂದರೆ ಕೊಟ್ಟಿರೋದ್ರಿಂದ ನಮಗೆ ಬೇರೆ ಪಕ್ಷ ಬರೋದು ಒಳ್ಳೆಯದು ಅಂತ. ನಮಗೆ ಬೇರೆ ಪಕ್ಷ ಅಂತಂದರೆ ಈಗ ಜಾಸ್ತಿ ಬರ್ತಕ್ಕಂಥದ್ದು ಗಠಬಂಧನ ಆಗಿದೆ, ಸುಮಾರು ವರ್ಷಗಳು ನಡೆಸಿದ್ದಾರೆ. ಇದರಲ್ಲಿ ಯಾರು ಹೈಯೆಸ್ಟ್ ಸೀನಿಯರ್ ಇದ್ದಾರೆ, ಯಾರು ಲೀಡರ್ ಇದ್ದಾರೆ, ಅವ್ರು ಮಾತಾಡ್ತಕ್ಕಂಥ ಕೆಪಾಸಿಟಿ, ದೇಶ ನಡೆಸಕ್ಕಂಥ ಕೆಪಾಸಿಟಿ ಯಾರಿದ್ರೆ ಅವ್ರು ಬರ್ಬೋದು. ಸರ್ ನಮಸ್ತೆ ಸರ್. ನಮಸ್ಕಾರ. ಓಕೆ, ನಿಮ್ಮ MP ಯಾರಾಗಬೇಕು? ಈಗ BJP ನೋಡೋದಾದರೆ ತೇಜಸ್ವಿ ಸೂರ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ಸಿಂದ ಕೇಳೋದಾದರೆ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಸೌಮ್ಯ ರೆಡ್ಡಿ ಅವರಿದ್ದಾರೆ, ಹಾಗೆ ನಿಕೇಶ್ ರಾಜ್ ಮೌರ್ಯ ಅವರಿದ್ದಾರೆ. ಸೊ ನಿಮಗೆ ಯಾರು ಕಾಂಗ್ರೆಸ್ಸಿಂದ ಯಾರು ಕೊಟ್ಟರು ಕಾಂಗ್ರೆಸ್ ಫೇವರ್ ಆಗಿ ಈ ಏರಿಯಾದಲ್ಲಿ ನಡೀತಾ ಇದೆ? ಆಲ್ರೆಡಿ ಕೃಷ್ಣಪ್ಪನ ಅವರು ಕಾಂಗ್ರೆಸ್ ಅಲ್ಲಿ, ಪ್ರಿಯಾ ಕೃಷ್ಣ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಅದರಲ್ಲಿ 4 ಕ್ಷೇತ್ರಗಳಿಂದ ಕಾಂಗ್ರೆಸ್ ಇದೆ, ಇನ್ನು 3 ಕ್ಷೇತ್ರ BJP ಇದೆ. ಆದ್ರಿಂದ ಕಾಂಗ್ರೆಸ್ ಫೇವರ್ ಆಗೇ ಇದೆ ಈ ಏರಿಯಾ. ಈಗ ಹಾಲಿ ಇಲ್ಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ನೋಡಿಲ್ವಲ್ಲ ಮೇಡಮ್? ನಾವು 5 ಆಯಿತು ನಾವು ಈ ಏರಿಯಾದಲ್ಲಿ ಇದ್ದೀವಿ, ಅವ್ರ ಮಕ್ಕನೇ ನೋಡಿಲ್ಲ. ಯಾವುದೇ ಕಾರ್ಯಕ್ರಮ ಯಾವುದೇ ಸಂದರ್ಭಗಳಲ್ಲಿ ಅವರು ಕಂಡಿಲ್ಲ, ಅವ್ರ ಮಕ್ಕನೇ ನಾವು ನೋಡಿಲ್ಲ. ಎಲೆಕ್ಷನ್ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ನೋಡಿತ್ತು, ಇದುವರೆಗೂ ನೋಡಿಲ್ಲ. ಈ ಸಲ ನೋಡ್ತೀವಿ, ಈ ಸಲ ಬರ್ತಾರಲ್ಲ ಅವಾಗ ನೋಡ್ತೀವಿ. ಈ ಕ್ಷೇತ್ರದಲ್ಲಿ ಯಾವೆಲ್ಲ ಸೌಲಭ್ಯ ಬೇಕು ಅಥವಾ ಯಾವೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಮೇಡಮ್? ಇಲ್ಲಿ ಈ ಕ್ಷೇತ್ರದಲ್ಲಿ ಒಳ್ಳೆ ಹಾಸ್ಟೆಲ್ ಇಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಒಳ್ಳೆ ಹಾಸ್ಟೆಲ್ ಇಲ್ಲ, ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಇರೋದೆಲ್ಲ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ. ಈ ಕ್ಷೇತ್ರದಲ್ಲಿ ಈ ರೀತಿ ಅನುದಾನಗಳು ತಂದಿದ್ರೆ ಈ ಕ್ಷೇತ್ರ ಇನ್ನೂ ಮುಂದುವರಿಬೋದಾಗಿತ್ತು. 2 ಕ್ಷೇತ್ರದಲ್ಲೂ ಯಾವುದೇ ಹಾಸ್ಟೆಲ್ ಇಲ್ಲ, ಯಾವುದೇ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಯಾವುದೇ ಒಳ್ಳೆ ಕಾಲೇಜ್ ಇಲ್ಲ. ಸೋಮಣ್ಣವ್ರು ಮಾತ್ರ ಇಲ್ಲೊಂದು ಕಾಲೇಜ್ ಕಟ್ಟಿದ್ರು, ಈಗ ಇಲ್ಲ, ಅದು ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಹಾಗಾದ್ರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ವಿಜಯನಗರದಲ್ಲಿ MLA ಬಂದ್ಬಿಟ್ಟು ಕಾಂಗ್ರೆಸ್ ಅವರು ಇದ್ದಾರೆ, ಕೃಷ್ಣಪ್ಪ ಅವರು MLA ಇದ್ದಾರೆ, MP ಬಂದ್ಬಿಟ್ಟು ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಇವರಿಬ್ರು ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ? ಯಾರು ಒಂದಿಸನು ಒಂದು ವೇದಿಕೆ ಮೇಲೆ ನಾವು ನೋಡಿಲ್ಲ ಒಂದಿಸನು. ಓ, ನಮ್ಮ MLA ಪಕ್ಷ ಭೇದ ಮರೆತಿ ಒಂದಿಸನು ಬಂದು ಕೃಷ್ಣಪ್ಪ ಅವರು ತೇಜಸ್ವಿ ಸೂರ್ಯ ಅವರು ಒಂದು ವೇದಿಕೆ ಮೇಲೂ ಎದ್ದು ನಾವು ಈ ಫಂಕ್ಷನ್ ಮಾಡ್ತಾ ಇದ್ದೀವಿ, ಈ ಅನುದಾನ ಇಷ್ಟು, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಇಷ್ಟು ತಂದಿದ್ದೀವಿ, ಸ್ಟೇಟ್ ಗೌರ್ಮೆಂಟ್ ಅನುದಾನ ಇಷ್ಟು ತಂದಿದ್ದೀವಿ ಅಂತ ಒಂದು ದಿವಸ ಆದ್ರೂ ನಾವು ನೋಡಿಲ್ಲ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಎವ್ರಿ ಟೈಮ್ ಹೇಳ್ತಾರೆ ಬೆಂಗಳೂರು ಏನು ಸೌತ್ ಇದೆ ಅಲ್ಲ, ಅದು BJP ಭದ್ರಕೋಟೆ ಅಂತ ಹೇಳಿ. ಖಂಡಿತ. ಸೊ ಆ ಒಂದು ಭದ್ರಕೋಟೆಯನ್ನ ಭೇದಿಸುತ್ತಾ ಈ ಸಲ ಕಾಂಗ್ರೆಸ್ ಪ್ರಯತ್ನ ಪಡ್ತೀವಿ? ಪ್ರಯತ್ನ ಅಂತೂ ಪಡ್ತಾರೆ ಮೇಡಮ್, ಆಲ್ರೆಡಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಜನ, ಬೇಸತ್ತು ಬಿಟ್ಟಿದ್ದಾರೆ, ಪ್ರಯತ್ನ ಅಂತೂ ಪಟ್ಟೇ ಪಡ್ತಾರೆ. ಸೊ ಬೆಂಗಳೂರು ಸೌತ್ ಅಲ್ಲಿ BJPನ ಅಥವಾ ಕಾಂಗ್ರೆಸ್ ಯಾರ MP ಆಗ್ಬೇಕು ಅಂತಂದ್ರೆ ಯಾರು ಮಾತು ಬರುತ್ತೆ ಫಸ್ಟ್? ಲೆಕ್ಕ ನನ್ನ ವೈಯಕ್ತಿಕ ಅಭಿಪ್ರಾಯ ಕಾಂಗ್ರೆಸ್ ಆಗ್ಬೇಕು. ಸಾಕಷ್ಟು ಅನಂತಕುಮಾರ್ ಅವರು ಇದ್ರು, ತೇಜಸ್ವಿ ಸೂರ್ಯ ಬಂದರು, ಭದ್ರಕೋಟೆ ಅನ್ನೋದನ್ನ ಒಂದ್ ಸರಿ ಆದ್ರೂ ಛೇದಿಸ್ಬೇಕು ಅನ್ನೋ ಉದ್ದೇಶ. ಸರ್ ಇವಾಗ ಮಾರ್ಕ್ಸ್ ಕೊಡ್ಬೇಕು ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಸೊ ಅವ್ರ ಆಡಳಿತವನ್ನ ನೀವು ನೋಡಿದ್ದೀರಾ, ಸೊ ಅವ್ರಿಗೆ ಮಾರ್ಕ್ಸ್ ಕೊಡ್ಬೇಕು ಅಂದ್ರೆ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನೋ 20-30-25 ಕೊಡ್ಬೋದು ಅಷ್ಟೇ. 25. ಓಕೆ ಸರ್, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು, ಮುಂದಿನ ಪ್ರಧಾನಿ ಯಾರಾಗಬೇಕು? ಈಗ ನನ್ನ ಲೆಕ್ಕ ನಿಮ್ಮ ಮಾಧ್ಯಮದವ್ರು ನೋಡೋ ಪ್ರಕಾರ ಮೋದಿ 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 ಅಂತ ಆಗೋಗಿದೆ. ನಿಮ್ಗೆ ಯಾರಾಗಬೇಕು? ನಮ್ಗೆ ಕಾಂಗ್ರೆಸ್ ಇಂದ ಆದ್ರೆ ಒಳ್ಳೇದು. ಕಾಂಗ್ರೆಸ್ ಇಂದ ಯಾರಾದ್ರೂ ಸೀನಿಯರ್ ಲೀಡರ್, ಆಲ್ಮೋಸ್ಟ್ ಎಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲ ಅವತ್ತಿಂದ 7 MLA ಆಗಿದ್ದಾರೆ, 1-2 MP ಆಗಿದ್ದಾರೆ, ಎಲ್ಲ ಅನುಭವಸ್ಥರಿದ್ದಾರೆ, ಅವ್ರಿಗೂ ಒಂದು ಚಾನ್ಸ್ ಕೊಡಿ ಅನ್ನೋ ಉದ್ದೇಶ ನಮ್ದು. ಸರ್ ಈಗ ಕಾಂಗ್ರೆಸ್ ಅವರು 70 ಅಧಿಕಾರವನ್ನ ಸ್ಥಾಪನೆ ಮಾಡಿದ್ರು, ಸೊ ಆ ಅಧಿಕಾರ ಅವಧಿಯಲ್ಲಿ ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ ಪಾಯಿಂಟ್ಸ್ ಯಾವ್ದು? ಹಾಗಾದ್ರೆ ಈಗ ಎಷ್ಟು ಅಣೆಕಟ್ಟು ಕಟ್ಟಿದ್ದಾರೆ BJP ಅವರು, ಎಷ್ಟು ಅಣೆಕಟ್ಟು ಕಟ್ಟಿದ್ದಾರೆ,
ಬಿ ಜೆ ಪಿಯರು ಎಷ್ಟು ಯೂನಿವರ್ಸಿಟಿ ಕಟ್ಟಿದ್ದಾರೆ, ಬಿ ಜೆ ಪಿಯರು ಎಷ್ಟು ಸ್ಕೂಲ್ಗಳು ಇದು ಮಾಡಿದ್ದಾರೆ, ಬಿ ಜೆ ಪಿಯರು ಎಷ್ಟು ಹೈವೇ ಮಾಡಿದ್ದಾರೆ ಗೊತ್ತಾಯ್ತರ, ಎಷ್ಟು ಬಡ ಮಕ್ಕಳಿಗೆ ಊಟ ಹಾಕಿದ್ದಾರೆ. ಇಂದಿರಾ ಇಂದಿರಾ ಫಸ್ಟ್ ರೇಷನ್ ಕಾರ್ಡ್ ಅಂತ ಬಂದಿತ್ತೆ ಕಾಂಗ್ರೆಸ್ ಗೌರ್ಮೆಂಟಿಂದ. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಈಗ ನಾವು ಕೊಡ್ತಾ ಇದ್ದೀವಿ ಅಂತ ಕ್ರೆಡಿಟ್ ತಗೊಂತ ಇದ್ದಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಅಂತ ಕ್ರೆಡಿಟ್ ತಗೊಂತ ಇದ್ದಾರೆ. ಸೊ ಮೋದಿ ಅವರು ಯಾಕೆ ಆಗಬಾರ್ದು ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ಆಗಿದ್ದಾರೆ ಅಲ್ಲ, ಸಾಕು ಸಾಕು. 54 ಕೋಟಿ ಲಕ್ಷ ಸಾಲ ಇದ್ದಿತ್ತು, ಇವತ್ತು 135 ಕೋಟಿ ಸಾಲ ಇದೆ, ಸಾಕು. ಇನ್ನ ಸಾಲಗಾರನಾಗ ಇಂಡಿಯಾದಲ್ಲಿ ಇನ್ನೂ ಸಾಲಗಾರನಾಗ ಮಟ್ಟ ಬೇಡ, ಸಾಕು. ಇಲ್ಲಿಯೇ ಸಾಲದಲ್ಲೇ ಸತ್ತೋಗ್ಬಿಡೋಣ ಅನ್ನೋ ಉದ್ದೇಶ ಬೇಡ, ಸದ್ಯಕ್ಕೆ ಸಾಕು ಅನ್ನೋ ಉದ್ದೇಶ ನಮ್ದು. ಸೊ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಮಾಡೋಕ್ಕಾಗಲ್ಲ ಮೇಡಮ್, ಏನು ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಅವರು ಅವತ್ತಿಂದನ ರಾಜಕಾರಣ ಮಾಡ್ಕೊಂಡು ಬಂದಿರೋದ್ರಿಂದ ಇವಾಗ ಅವರು ಏನೋ ಒಂದು ನೆಲೆ ಸಿಗಬೇಕು, ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೇಕು. ಅವರು ಅದೇ ಅವತ್ತಿಂದನೂ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಇವ್ರನ್ನೆಲ್ಲ ಫೈಟ್ ಮಾಡೋಕ್ಕಾಗಲ್ಲ, ಇ ಡಿ ಸಿ ಬಿ ಐ ಅವ್ರನ್ನೆಲ್ಲ ಅವ್ರ ಮುಂದೆ ಫೈಟ್ ಮಾಡೋಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೇಕು, ಅವಶ್ಯಕತೆ ಇದೆ. ಓಕೆ, ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನಿಸಿದ್ಯಾ? ಖಂಡಿತ ಮೇಡಮ್. ಎಷ್ಟೋ ಬಡ ಮಕ್ಕಳು, ಎಷ್ಟೋ ಬಡ ಮಕ್ಕಳು ಹಾಲು ಕುಡಿತಾ ಇದ್ದಾರೆ, ಎಷ್ಟೋ ಬಡ ಮಕ್ಕಳು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ, ಎಷ್ಟೋ ಬಡ ಮಕ್ಕಳು ವಿದ್ಯಾವಂತರ ಆಗ್ತಾ ಇದ್ದಾರೆ, ಎಷ್ಟೋ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಅದರಲ್ಲೂ ದಲಿತರನ್ನು ಕಡೆಗಣಿಸ್ಬಿಟ್ಟಿದ್ದಾರೆ. ಯಾ ದಲಿತರು ಯಾ ಎದ್ದೋಳ್ಬಾರ್ದು, ಏನಿದ್ರು ಮೇಲ್ ಪಂಗಡದವ್ರು ಮಾತ್ರ ಎದ್ದೋಳ್ಬೇಕು, ದಲಿತರು ಯಾರು ಎದ್ದೋಳ್ಬಾರ್ದು ಅನ್ನೋ ಉದ್ದೇಶ ಅವ್ರದ್ದಿದೆ. ಸರ್, ಆ ಒಂದು ಗ್ಯಾರಂಟಿಗಳೆಲ್ಲ ಬಂದು ನಿಮ್ಮ ಹತ್ರ ತಲುಪ್ತಾ ಇದೆಯಾ? ಖಂಡಿತ ಮೇಡಮ್, ಖಂಡಿತ. ನಮ್ಮ ನಾವೇನು ಅಷ್ಟೊಂದು ಫಲಾನುಭವಿಗಳೆಲ್ಲ, ನಮ್ಮ ಸುತ್ತಮುತ್ತ ಜನಗಳೆಲ್ಲ ಫಲಾನುಭವಿಗಳು ಆಗಿದ್ದಾರೆ, ಅವ್ರನ್ನೆಲ್ಲ ತಗೊಂತಾ ಇದ್ದಾರೆ. ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ INDIಯಲ್ಲಿ ಇರುವಂತಹ ಒಕ್ಕೂಟದಲ್ಲಿರುವಂತಹ ಒಂದಿಷ್ಟು ನಾಯಕರಾಗಿರ್ಬೋದು, ಪ್ರಬಲ ನಾಯಕರಾಗಿರ್ಬೋದು, ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇದರಿಂದ ಏನಾದರೂ ಕಾಂಗ್ರೆಸ್ ಪಕ್ಷ ಬಲ ಕಳೆದುಕೊಳ್ತಾ ಇದೆಯಾ? ಮೇಡಮ್, ಕರೆಕ್ಟಾಗಿ ಎದುರಲಿಲ್ಲ ಅಂದವಂಥ ಒಂದು ಮನುಷ್ಯ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಒಬ್ಬರೇ. ತಮ್ಮ ಪಕ್ಷನ ಬಟ್ಟಿ ಗಡಿಬೇಕು, ನನ್ನ ಪಕ್ಷದಲ್ಲೇ ನಾನು ಬೆಳಿಬೇಕು ಅನ್ನೋ ಉದ್ದೇಶ ಬೆಳೆಸ್ಕೊಂಡಿತ್ತು ಡಿ ಕೆ ಶಿವಕುಮಾರ್ ಒಬ್ಬರೇ. ಆದ್ದರಿಂದ ಈಗ ಇ ಡಿ ಅವ್ರದ್ದೆಲ್ಲ ಅವ್ರದ್ದು ಇದೆಯಲ್ಲ ಅವ್ರದ್ದೆಲ್ಲ ಸೇಫ್ಗೋಸ್ಕರ ಅವರು ಬಿ ಜೆ ಪಿಗೆ ಹೋಗ್ತಾ ಇದ್ದಾರೆ. ಓಕೆ ಸರ್, 28 ಕ್ಷೇತ್ರ ಇದೆ. ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಪಡಿಬಹುದು ಅಥವಾ ಕಾಂಗ್ರೆಸ್ ಎಷ್ಟು ಸೀಟನ್ನು ಗೆಲ್ಲಬಹುದು? ಒಂದು 20 ಕ್ಷೇತ್ರ ಬಿ ಜೆ ಪಿ ಬರಲ್ಲ, 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ಬೋದು. ಅದು ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಯಿಂದ ಒಂದು 6-7 ಕ್ಷೇತ್ರ ಬಿ ಜೆ ಪಿ ಬರ್ಬೋದು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಬೆಂಗಳೂರು ದಕ್ಷಿಣದ ಎಂ ಪಿ ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ? ನಮ್ಮ ಇವಾಗ ಪ್ರೆಸೆಂಟ್ ಯಾರು ಇದ್ದಾರೆ ಅವರೇ, ತೇಜಸ್ವಿ ಸೂರ್ಯ. ಸರ್ ಯಾಕೆ ಸರ್ ತೇಜಸ್ವಿ ಸೂರ್ಯ? ಅವರು ಒಳ್ಳೆಯ ಹ್ಯಾಂಡು ಮತ್ತು ಕ್ಲೀನ್ ಹ್ಯಾಂಡ್, ಅವರು ಒಳ್ಳೆ ಕೆಲಸಗಾರರು, ಕೆಲಸಗಾರರಿಗಿಂತ ಹ್ಯಾಂಡ್ ಚೆನ್ನಾಗಿದೆ. ಅವರು ಮಾಡಿರುವಂತಹ ಯಾವೆಲ್ಲ ಅಭಿವೃದ್ಧಿಗಳು ನಿಮ್ಗೆ ಅದೊಂದು ಅಷ್ಟು ಇಷ್ಟ ಆಗಿದೆ? ಅವ್ರು ಮಾಡಿರೋದೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ, ಕರಪ್ಷನ್ ಇಲ್ಲ, ಚೆನ್ನಾಗಿದೆ ದೇಶ. ಮೋದಿಗೆ ಜೈ ಸರ್, ಮೋದಿನೇ 99% ಬರೋದು ಅವರೇನೆ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಬಿ ಜೆ ಪಿಯ ಭದ್ರಕೋಟೆ ಅಂತಾನೆ ಹೇಳ್ತಾರೆ. ಈಗ ಈ ಒಂದು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ಆ ಭದ್ರಕೋಟೆಯನ್ನ ಛಿದ್ರ ಛಿದ್ರ ಮಾಡ್ತಾರೆ ಅಂತ ನಿಮಗೆ ಮಾಡೋಕ್ಕಾಗಲ್ಲ? ಯಾವ ಚಿತ್ರನೂ ಮಾಡೋಕ್ಕಾಗಲ್ಲ, ಮೋದಿ ಅವ್ರ ಮುಂದೆ ಯಾವ ಚಿತ್ರನೂ ಮಾಡೋಕ್ಕಾಗಲ್ಲ. ತೇಜಸ್ವಿ ಸೂರ್ಯನೇ ಬರೋದು ಕಾಂಗ್ರೆಸ್ನಿಂದ. ನಿಖಿತ್ ರಾಜ್ ಅವರು ಆಕಾಂಕ್ಷಿಯಾಗಿದ್ದಾರೆ, ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಹಾಗೆ ಸೌಮ್ಯ ರೆಡ್ಡಿ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಸೊ ಯಾರೇ ನಿಂತರೂ ಕೂಡ ತೇಜಸ್ವಿ ಸೂರ್ಯ ಅವರ ಎದುರು ಸೂರ್ಯನೇ ಬರೋದು, 99% ಬರೋದು ಅವರೇ, ಅವರೇ ಬರಬೇಕು ಮತ್ತೆ ಅವರೇ ಬರೋದು. ಇಲ್ಲಿನ MLA ಅವರು ಕೃಷ್ಣಪ್ಪ ಅವರು. ಸೊ ಕೃಷ್ಣಪ್ಪ ಅವರು ಬಂದ್ಬಿಟ್ಟು ಕಾಂಗ್ರೆಸ್ ಅವರು. ಸೊ ತೇಜಸ್ವಿ ಸೂರ್ಯ ಹಾಗೆ ಕೃಷ್ಣಪ್ಪ ಅವರ ಕಾಂಬಿನೇಷನ್ ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಮಾಡಿ ಕೃಷ್ಣಪ್ಪ ಅವ್ರು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ತೇಜಸ್ವಿ ಅವ್ರ MP ಕೆಲಸ ಅವ್ರು ಮಾಡಿದ್ದಾರೆ, ಅಭಿವೃದ್ಧಿ ಆಗಿದೆ. ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ, MP ಮಾಡೋ ಕೆಲಸ MP ಮಾಡ್ತಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ
ಪ್ರಧಾನಿ ಯಾರಾಗಬೇಕು ಸರ್? ನಮಗೆ ಮೋದಿನೇ, ನರೇಂದ್ರ ಮೋದಿ ಅವರು ಆಗಬೇಕು. ಯಾಕೆ ಸರ್? ಅವರು ಕೇಪಬಲ್ ಹ್ಯಾಂಡು, ಮತ್ತು ಕರಪ್ಷನ್ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾರೆ, ಅವ್ರಿಗೇನು ರೆಸ್ಟೇ ಇಲ್ಲ, ಮಾಡ್ತಾ ಇದ್ದಾರೆ ಕೆಲಸ, ಚೆನ್ನಾಗಿ ಮಾಡ್ತಿದ್ದಾರೆ ಕೆಲಸ, ಅಭಿವೃದ್ಧಿ ಕೆಲಸನೂ ಎಲ್ಲ ಕಡೆ ಆಗಿದೆ. ಕರಪ್ಷನ್ ಒಂದಿಲ್ಲ ಈಗ ಸದ್ಯಕ್ಕೆ, ಅದೊಂದು ಚೆನ್ನಾಗಿದೆ ದೇಶದಲ್ಲಿ, ಚೆನ್ನಾಗಿದೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗ್ಬಾರ್ದು ಪ್ರಧಾನಮಂತ್ರಿ? ಅದು ಬೇಕಲ್ಲ, ಅದಕ್ಕೆಲ್ಲ ಕೆಪಾಸಿಟಿ ಬೇಕಲ್ಲ, ಅದಕ್ಕೆಲ್ಲ ಕೆಪಾಸಿಟಿ ಬೇಕು, ಅದಕ್ಕೆಲ್ಲ ತಲೆ ಬೇಕು. ಸುಮ್ಮನೆ ನಾನು ಆಗ್ಬಿಡ್ತೀನಿ ಅಂದ್ರೆ ಆಗಬೇಕಲ್ಲ, ಜನ ಗೆಲ್ಸ್ಬೇಕಲ್ಲ, ಜನ ಗೆಲ್ಸ್ಬಿಟ್ರೆ ಮಾಡ್ತಾರೆ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಬಗ್ಗೆ ಕೊಟ್ಬಿಟ್ಟು ಎಲ್ಲರಿಗೂ ಇವಾಗ ಸುಮ್ಮನೆ ಮನೇಲಿ ಎಲ್ಲರನ್ನು ಸೋಂಬೇರಿಗಳು ಮಾಡಿ ಕುಂಡಿಸಿದ್ದಾರೆ ಅಷ್ಟೇ, ಅದರಿಂದ ಏನು ಯಾರಿಗೂ ಉಪಯೋಗ ಇಲ್ಲ. ಈ ಬೋಗಸ್ ಗ್ಯಾರಂಟಿಗಳು ಬೇಕಾಗಿರಲಿಲ್ಲ ಅಂತಾನಾ? ಬೇಕಾಗಿಲ್ಲ, ಯಾರಿಗೂ ಬೇಕಲ್ಲ. ಅವ್ರವ್ರು ದುಡ್ಕೊಂಡು ಕೂಲಿ ಮಾಡೋರು ತಿಂದೇ ತಿಂತಾರೆ, ನೀವು ಕೊಟ್ಟರು ತಿಂತಾರೆ, ಕೊಡದೇ ಇರೋ ತಿಂತಾರೆ. ಅವರು ಯಾರು ಇನ್ನೊಬ್ಬರು ನಂಬ್ಕೊಂಡು ಯಾರು ಜೀವನ ಮಾಡಲ್ಲ, ಅವ್ರು ಕೂಲಿ ಮಾಡ್ತಾರೆ ತಿಂತಾರೆ. 20 ರೂಪಾಯಿ ದುಡಿಯೋದಕ್ಕೆ 10 ರೂಪಾಯಿ ದುಡಿದ್ರು ತಿಂದೇ ತಿಂತಾರೆ ಜೀವನ. ಅವತ್ತಿಂದ ದುಡ್ಡು ತಿಂದಳವ, ಇವಾಗೇನು ಸುಮ್ಮನೆ ಕುಂತ್ಕೊಂಡು ತಿಂತಾವ್ರ ಮನೇಲಿ ಏನಿಲ್ಲ, ಯಾರಿಗೂ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿಲ್ಲ, ಅರ್ಧ ಜನಕ್ಕೆ ಬಂದಿಲ್ಲ ಅಷ್ಟೇ. ಬಿಜೆಪಿ ಹಾಗೆ JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಆಗಿದೆ ಈಗ ಒಳ್ಳೆಯದಾಗಿದೆ, ಮೈತ್ರಿ ಆಗಬೇಕು ಆಗಿತ್ತಾ? ಆಗಬೇಕಾಗಿತ್ತು. ಇವಾಗ ಮೊದಲೇ ಆಗೋಗಿದ್ರೆ MLA ಒಳಗೆ ಅವರೇ ಬಂದಿರೋರು. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ, ಬಿಜೆಪಿಯವರು 28 ಕ್ಷೇತ್ರಗಳಲ್ಲಿ, ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಎಷ್ಟು ಕ್ಷೇತ್ರ ಗೆಲ್ಬಹುದು? ಸೀಟ್ ಗೆಲ್ತಾರೆ 20. ಕಾಂಗ್ರೆಸ್ ಬರಲ್ಲ, ಅದರೊಳಗೆ JDS ಬರುತ್ತೆ. ಬಿಜೆಪಿ JDS ಮೈತ್ರಿ 25. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ MP ಯಾರಾಗಬೇಕು BJP ಅಂತ ತಗೊಳ್ಳೋದಾದ್ರೆ? ಈಗ ತೇಜಸ್ವಿ ಸೂರ್ಯ ಅವರ ಮಾತು ಜೋರಾಗಿ ಕೇಳ್ಬರ್ತಾ ಇದೆ, ಹಾಗೆ ಕಾಂಗ್ರೆಸ್ ಅಂತ ನೋಡೋದಾದ್ರೆ ನಿಕೇತ್ ರಾಜ್ ಮೌರ್ಯ ಅವ್ರ ಹೆಸರು ಕೇಳ್ಬರ್ತಿದೆ, ಹಾಗೆ ಸೌಮ್ಯ ರೆಡ್ಡಿ ಅವರ ಹೆಸರು ಕೂಡ ಕೇಳ್ಬರ್ತಾ ಇದೆ ಎಲ್ಲಿ ಕಾಂಗ್ರೆಸ್ ಅಲ್ಲಿ. ಸೊ ನಿಮ್ಗೆ ಯಾರು, ನಿಮ್ಮ MP ಆದ್ರೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ಕಾಂಗ್ರೆಸ್ನಿಂದ MP ಆಗಬೇಕು. ನಿಕೇತ್ ರಾಜ್ ಮೌರ್ಯ ಒಳ್ಳೆ ವಾಗ್ಮಿ, ಚತುರರು, ಯುವಕರು. ಸೌಮ್ಯ ರೆಡ್ಡಿನೂ ಯುವತಿ, ಭಾಳ ಮಾತುಗಾರ್ತಿ, ಅವಳಾಗ್ಬೋದು, ಅವರಿಬ್ಬರು ಯಾರಾದರೂ ಆಗುತ್ತೆ. ತೇಜಸ್ವಿ ಸೂರ್ಯ ಅವ್ರ ಸಾಧನೆ 0. ಇಡೀ ರಾಜ್ಯದಲ್ಲಿ 25 ಜನ MP BJP ನಮ್ಮ ಕರ್ನಾಟಕದ ಜನ ಗೆಲ್ಲಿಸಿ ಅವ್ರ ಸಾಧನೆ ಏನು ಅಂದರೆ ಟೋಟಲ್ 0. ಕರ್ನಾಟಕ ರಾಜ್ಯದಲ್ಲಿ ಮಳೆ ಒಳೆ ಆಗಿ ಹರಿದಾಗ ಇವರು ಎಲ್ಲಿದ್ದರು? ತೇಜಸ್ವಿ ಸೂರ್ಯನ ನಾನು 5 ವರ್ಷದಲ್ಲಿ 3 ಸರಿ ನೋಡಿರೋದು. ಎಲ್ಲಿ? ವಿಮಾನದ ಬಾಗಿಲು ತೆಗೆದಾಗ. ಇನ್ನೊಂದು, ಫ್ಲಡ್ಸ್ ಬಂದಾಗ ದೋಸೆ ತಿಂತಿದ್ರಲ್ಲ ಆವಾಗ. ಮೊನ್ನೆ ರೀಸೆಂಟಾಗಿ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಮದುವೆಲಿ ನೋಡಿದೆ ಅವ್ರನ್ನ. ಅಷ್ಟು ಬಿಟ್ಟರೆ ಅವ್ರದ್ದೇನು, ಅವ್ರಿಗೇನು MP ಅಂತ, ನಾವು ವೋಟ್ ಹಾಕ್ಬಿಟ್ಟವ್ರೇನು ನಮ್ಮ ಕ್ಷೇತ್ರದಲ್ಲಿ ಅಂತ MP ಅಂತ ಹೇಳ್ಕೋಬೇಕಷ್ಟೇ. ಅವ್ರ ಸಾಧನೆ ಏನೇನೂ ಇಲ್ಲ. ಅಭಿವೃದ್ಧಿ ಏನೂ ಆಗ್ತಾ ಇಲ್ವಾ ಸರ್ ತೇಜಸ್ವಿ ಸೂರ್ಯ ಅವರಿಂದ? ತೇಜಸ್ವಿ ಸೂರ್ಯರಿಂದ ಅಭಿವೃದ್ಧಿ ಬೇಡ. ಕರ್ನಾಟಕದ GST ಕಟ್ಟಿದೀವಲ್ಲ ನಾವು, ಅದನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟರೆ ಸಾಕು. ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆ ಹಣನ ನಮ್ಮ ರಾಜ್ಯಕ್ಕೆ ಕೊಟ್ಟರೆ ಸಾಕು. ಸೌತಲ್ಲಿ ಎಷ್ಟು ಸ್ಟೇಟ್ ಅವೆ ಅಷ್ಟು ಸ್ಟೇಟ್ದು ಹಣನ ಒಂದು ಸ್ಟೇಟಿಗೆ ಕೊಡ್ತಾರೆ. GST ಹಣನ 5 ಸ್ಟೇಟಿಗೆ ಕೊಟ್ಟಿದಾರಲ್ಲ, ಅದು ಉತ್ತರ ಪ್ರದೇಶ 1 ಸ್ಟೇಟಿಗೆ ಕೊಡ್ತಿರಲ್ಲ. ಕರ್ನಾಟಕದವರು ಅಥವಾ ತಮಿಳ್ನಾಡು ಅಥವಾ ಕೇರಳ ಅಥವಾ ಆಂಧ್ರ ಪ್ರದೇಶ ತೆಲಂಗಾಣ ಇವ್ರ GST ಕಟ್ಟಿಲ್ವಾ? ಇವ್ರದ್ದು ನಮ್ಮ GST ಹಣ ಎಲ್ಲ ಎಲ್ಲೋಯ್ತು? ಅದು ಯಾಕೆ ಕರ್ನಾಟಕಕ್ಕೆ ತಲುಪ್ತಾ ಇಲ್ಲ? 25 ಜನ MPಗಳಿದಾರಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾವುದ್ರ ಬಗ್ಗೆ ಮಾತಾಡೋರು ಸಂಸತ್ತಲ್ಲಿ? ಅವ್ರು ಸಂಸತ್ ಸದಸ್ಯರು ಅನ್ನೋದಾರ ಅವ್ರಿಗೆ ಗೊತ್ತಾ? ಯಾವ ಬೇಸ್ ಮೇಲೆ ಅವ್ರಿಗೆ ಜನ ಗೆಲ್ಸಿದ್ರು? 430 ರೂಪಾಯಿ ಇದ್ದದ ಗ್ಯಾಸು ಇವತ್ತು ಎಷ್ಟಾಗಿದೆ? GST ಎಷ್ಟು ಬರ್ತಾ ಇದೆ? ಸೊ ಹಾಗಾದ್ರೆ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಸೌಲಭ್ಯಗಳು ನಿಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ, ಹಾಗೆ ಏನೆಲ್ಲ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಲೋಕಲ್ MLA ಕೃಷ್ಣಪ್ಪ ಅವರಾಗಲಿ, ಆಪೋಸಿಟು ಗೋವಿಂದರಾಜನಗರದಾಗಲಿ, ಪ್ರಿಯಕೃಷ್ಣ ಆಗಲಿ, ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ರಾಜ್ಯದಿಂದ ಏನು ಸಿಗಬೇಕು ಸವಲತ್ತು ಸಂಪೂರ್ಣವಾಗಿ ಸಿಗ್ತಾ ಇದೆ, ಅದರಲ್ಲಿ ಏನು ಯಾವುದೇ ಕೊರತೆ ಇಲ್ಲ. ಸಿಕ್ಕದ ಅನುದಾನದಲ್ಲಿ ಪ್ರಾಮ್ಟಗೆ ಕೆಲಸ ಮಾಡ್ತಾರೆ. ಕೃಷ್ಣಪ್ಪ ಆಗ್ಬೋದು, ಪ್ರಿಯಕೃಷ್ಣ ಆಗ್ಬೋದು, ಯಾವುದೇ ಬಡ ಜನಕ್ಕಾಗಲಿ ಯಾರಿಗೇ ಆಗಲಿ ಒಂದು ಸಣ್ಣ ತೊಂದರೆ ಕೊಡಲ್ಲ. ಓಕೆ, ಈಗ ನೀವು ಹೇಳಿದ ಹಾಗೆ MLA ಅವರು ಕೃಷ್ಣಪ್ಪ ಅವರು, ಅವ್ರ ಪಕ್ಕ ಕಾಂಗ್ರೆಸ್, ಈಗ BJPಯಲ್ಲಿ MP ಆದವರು ತೇಜಸ್ವಿ ಸೂರ್ಯ ಅವರು. ಸೊ ಈ ಒಂದು BJP ಕಾಂಗ್ರೆಸ್ ಒಂದು ಹೊಂದಾಣಿಕೆ ಇದೆಯಲ್ಲ, ಅದು ನಿಮ್ಗೆ ಕರೆಕ್ಟಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರಿಬ್ರು ಸೇರಿಕೊಂಡು?
ಮೇಡಮ್, ಹೊಂದಾಣಿಕೆಯಿಂದ ಏನೂ ನಡೀತಾ ಇಲ್ಲ. ಹೊಂದಾಣಿಕೆ ಇಲ್ಲ, ಇಲ್ಲ, ಯಾವುದೇ ಕಾಂಬಿನೇಷನ್ ಇಲ್ಲ, ಯಾವುದೇ ಹೊಂದಾಣಿಕೆಯಿಂದ ಇಲ್ಲಿ ಸ್ಯಾಂಕ್ಷನ್ ಆಗಿರೋದು ನನ್ನ ಗಮನಕ್ಕೆ ಬಂದಂಗೆ ಯಾವುದೂ ಇಲ್ಲ. ನಮ್ಮ ರಾಜ್ಯದ ಬಜೆಟ್ನಲ್ಲಿ ಏನೇನಾಗ್ತದೆ ಅದ್ರ ಬಗ್ಗೆ ಕೆಲಸ ಆಗ್ತಾ ಇದೆ. ಸೆಂಟ್ರಲಿಂದ ತಂದು ನಾವು ಇಂಥದ್ದು ಮಾಡಿದ್ದೀವಿ, ಇಂಥ ಅಣೆಕಟ್ಟು ಕಟ್ಟಿದ್ದೀವಿ, ಇಂಥ ಸ್ಕೂಲ್ ಮಾಡಿದ್ದೀವಿ, ಇಂಥ ಯೂನಿವರ್ಸಿಟಿ ಮಾಡಿದ್ದೀವಿ, ಇಂಥ ಯಾವುದಾದ್ರೂ ಒಂದು ಹೊಸದಾಗಿ ಮಾಡಿದ್ದೀವಿ ಅನ್ನೋಂಥದ್ದು ಏನೂ ಇಲ್ಲ. ಏನೇನು ಕರ್ನಾಟಕಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನಿದೆ ಕೊಡುಗೆ ಹೇಳಿ. ಇಲ್ಲ, ಏನು ತೊಂದರೆ ಆಗಿದೆ ಬೇಕಾದಷ್ಟಿದೆ, ಅದು ಗಮನಕ್ಕೆ ತಗೋಬೇಕು ಅವರು. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈಗ ತೇಜಸ್ವಿ ಸೂರ್ಯ ಅವರಿಗೆ ಈಗ ನೋಡಿರ್ತೀರ, ಅವರ ಒಂದು ಆಡಳಿತ ಹೇಗಿತ್ತು ಅಂತ ನೀವು ನೋಡಿರ್ತೀರ. ಆ ಆಡಳಿತದ ಮೇಲೆ ನೀವು ಮಾರ್ಕ್ಸ್ ಕೊಡಬೇಕು, ಒಂದು 100ಗೆ ಎಷ್ಟು ಪರ್ಸೆಂಟ್ ಕೊಡ್ತೀರಾ? 100ಗೆ ನಮ್ಮ ಎಂ ಪಿ ಅನ್ನೋ ಒಂದು ಕಾರಣಕ್ಕೆ 5 ಮಾರ್ಕ್ಸ್ ಕೊಡ್ಬೋದು. ಹೌದು, ಇನ್ನು 95 ವೇಸ್ಟು. ಇಡೀ ದೇಶದಲ್ಲೇ ಹೇಳ್ತೀನಿ, ಬಿ ಜೆ ಪಿಗೆ 5 ಮಾರ್ಕ್ಸ್ ಕೊಡ್ಬೋದು. ಯಾಕೆ? ಮೋದಿ ಅವರು ಸೂಟು ಬಿಟ್ಟು ಚೆನ್ನಾಗಿ ಹಾಕ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅವ್ರ ಸಾಧನೆ. ಅವ್ರ ಸಾಧನೆ ಹೇಳಿ, 55,68 ವರ್ಷಕ್ಕೆ ಕರ್ನಾಟಕ ಅಲ್ಲ ಇಂಡಿಯಾದ್ದು ಸಾಲ. ಸ್ವತಂತ್ರ ಬಂದಾಗ ರಸ್ತೆ ಟಾರ್ ಅನ್ನೋದು ಕಂಡಿರಲಿಲ್ಲ, ಒಂದು ಅಣೆಕಟ್ಟು ಇರಲಿಲ್ಲ, ಒಂದು ಸ್ಕೂಲ್ ಇರಲಿಲ್ಲ, ಒಂದು ಯೂನಿವರ್ಸಿಟಿ ಇರಲಿಲ್ಲ, ಏನೂ ಇಲ್ಲ ಬಿಡಿ. ಅವತ್ತು ಬ್ರಿಟಿಷ್ನವ್ರು ಬಿಟ್ಟಾಗ ಏನೂ ಇಲ್ಲ, ಇವತ್ತು ಎಲ್ಲ ಇದೆ. ಇವ್ರದ್ದೇನು ಸಾಧನೆ, ಒಬ್ಬ ಯಜಮಾನ ಮನೆ ಕಟ್ಟಿದ ಮೇಲೆ ಅಪ್ಪ ಮಗ ಅಟ್ಲೀಸ್ಟ್ ಪೇಂಟ್ ಮಾಡೋ ಲೆವೆಲ್ಗಾರ ಇರಬೇಕು, ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟೋದು ಬೇಡ. ಆ ಲೆಕ್ಕಕ್ಕೆ ಅವ್ನು ಬಿಲ್ಡಿಂಗ್ ಕಟ್ಟಿ ಮಗನ ಓದಿಸ್ತಾ ಅಂದಮೇಲೆ ಮಗನ ಸಾಧನೆ ಏನು ಅಂದ್ರೆ ಪೇಂಟ್ ಹೊಡಿಯೋಕ್ಕೂ ಕಾಸಿಲ್ಲ ಅವನ ಹತ್ರ. ಸರಿ ಸರಿ ಸರ್, ಹಾಗಾದ್ರೆ ನೀವ್ ಹೇಳಿ, ಈಗ ಮುಂದಿನ ಪ್ರಧಾನಿ ಯಾರಾಗ್ಬೇಕು ನಿಮ್ ಪ್ರಕಾರ? ಮುಂದಿನ ಪ್ರಧಾನಿ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು. ಯುವ ನಾಯಕ, ನೀವ್ ಹಿಂಗ್ ಮೈಕ್ ಹಿಡ್ದಿದಿರಲ್ಲ, ನೀವು 1,000 ಮೈಕ್ ಹಿಡಿದ್ರು ಮಾತಾಡೋ ದಕ್ಷತೆ ಇರೋ ಯುವ ನಾಯಕ ರಾಹುಲ್ ಗಾಂಧಿ ಆಗ್ಬೋದು. ಅವ್ರ ಅಜ್ಜಿ ತರ ಇರೋ ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ ವರ್ಚಸ್ಸಿರೋ ಪ್ರಿಯಾಂಕಾ ಗಾಂಧಿ ಆಗ್ಬೋದು. ಮೋದಿ ಅವ್ರು ಯಾಕೆ ಆಗ್ಬಾರ್ದು? ಮೋದಿ ಅವ್ರ ಸಾಧನೆ ಏನು ಹೇಳಿ ಮೇಡಮ್? 55 ಲಕ್ಷ ಸಾಲ ಇದ್ದುದ್ದು, 165 ಲಕ್ಷ ಸಾಲ ಆದದ್ದು ಸಾಧನೆನಾ? ಈ ದೇಶದಲ್ಲಿ ಬಡಬಗ್ಗರಿಗೆ ಅನುಕೂಲ ಆಗೋದು ನೋಡಬೇಕು, ಇನ್ನೂ ಬಡವರು ಎಷ್ಟು ಪರ್ಸೆಂಟ್ ಇದ್ದಾರೆ? ಯಾವ ಸಾಧನೆ ಮೇಲೆ ಅವ್ರಿಗೆ ವೋಟ್ ಹಾಕ್ತೀರಾ? ಯಾವ ಸಾಧನೆಗೆ ಅಂತ ಒಂದು ಹೇಳಿ. ನೀವು ಹಿಂಗೆ ಮೈಕ್ ಹಿಡೀರಿ ಅವ್ರಿಗೆ, ಅವ್ರು ಮಾತಾಡಿದ್ರೆ 10 ವರ್ಷದಲ್ಲಿ. ಈಗ ನನಗಾಗ್ತಾ ಇದ್ದೀರ, ನಾನು ಸಾಮಾನ್ಯ, ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಯಾವ ಕಾರಣಕ್ಕೆ ಅವ್ರಿಗೆ ವೋಟ್ ಹಾಕಬೇಕು? ಇವತ್ತು ಬಿ ಜೆ ಪಿ ಏನಾರ ವರ್ಚಸ್ ಕಳ್ಕೊಂಡ್ರೆ ಮೋದಿಯಿಂದನೇ ಬಿ ಜೆ ಪಿ ಸೀಟ್ ಕಮ್ಮಿ ಆಗೋದು. ಒಂದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ ಅವ್ರದ್ದು, ಒಂದು ನೇರವಾದ ಹೇಳಿಕೆ ಇಲ್ಲ. ಸೆಷನಲ್ಲಿ ಅಪೋಸಿಷನ್ ಅವ್ರು ಮಾತಾಡ್ತಾ ಇರ್ತಾರಲ್ಲ, ಹಿಂಗೆ ಕೂತಿರ್ತಾರಲ್ಲ, ಒಬ್ಬರಾದ್ರೂ ಮಾತಾಡ್ತಾರೆ. ಮೋದಿ ಯಾಕೆ ಕ್ವಶನ್ ಮಾಡಲ್ಲ, ಆನ್ಸರ್ ಮಾಡಲ್ಲ ಅವ್ರಿಗೆ? ಯಾಕೆ? ಇನ್ನು ನಮ್ಮ ರಾಜ್ಯದ 25 ಎಂ ಪಿಗಳು ಏನು ಸಾಧನೆ ಅವ್ರದ್ದು? ಇಡೀ ರಾಜ್ಯ ಮೋದಿ ಮೋದಿ ಅಂತ ಗೆಲ್ಸಿದ್ರಲ್ಲ, 25 ಜನ ಎಂ ಪಿ ಏನು ಸಾಧನೆ? 25 ಜನ ಹೋಗಿ ಒಂದು ಸಾರಿ ಅಟ್ಲೀಸ್ಟ್ ನಮ್ಮ ಜಿ ಎಸ್ ಟಿ ಹಣ ಕೊಡಿ ಅಂತ ಕೇಳುವಷ್ಟು, ಮೋದಿ ಮುಂದೆ ನಿಂತ್ಕೊಳ್ಳೋಷ್ಟು ಧೈರ್ಯ ಇಲ್ಲ ಇವ್ರಿಗೆ. ಹಾಂ, ಆ ಪ್ಲೆಡ್ಜ್ ಬಂದಾಗ ಕೇಳೋಷ್ಟು ಧೈರ್ಯ ಇಲ್ಲ ಇವ್ರಿಗೆ. ಏನಕ್ಕೆ ಹಾಕ್ಬೇಕು ಬಿ ಜೆ ಪಿಗೆ ಓಟು? ಏನು ಮಾಡ್ತಾರೆ ಅಂತ ಹಾಕ್ಬೇಕು ಹೇಳಿ, ಏನು ಸಾಧನೆ? ಸರ್, ಇನ್ನೊಂದು ವಿಚಾರ ಅಂತಂದ್ರೆ, 70 ವರ್ಷ ಆಡಳಿತವನ್ನ ಮಾಡಿದೆ ಯಾವುದು? ಕಾಂಗ್ರೆಸ್ ಸರ್ಕಾರ. ಆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತದ್ದೇನ್ ನಿಮ್ಗೆ ಇಷ್ಟ ಆಯ್ತು? ಅಂತದ್ದೇನ್ ಅಭಿವೃದ್ಧಿ ಅನ್ನಿಸ್ತು ನಿಮಗೆ? ಮೇಡಮ್, ಏನೂ ಇಲ್ಲದೆ ಇದ್ದು ಅವನಿಗೆ, ಏನೂ ಇಲ್ಲದೆ ಇದ್ದು ಅವನು. ಇವತ್ತು ಇಲ್ಲಿ ಕುತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಕಾರಣ. ನೀವು ಹಿಂಗೆ ಮೈಕ್ ಹಿಡ್ಕೊಂಡು ನಿಂತಿದ್ದೀರಾ ಅಂದರೆ ಆ ವಿದ್ಯಾಭ್ಯಾಸ, ಅವ್ರದ್ದು ಕಟ್ಟಿದ ಸ್ಕೂಲು ಕಾಲೇಜು ಕಾರಣ. ಇವ್ರದ್ದೇನಿಲ್ಲ ಸಾಧನೆ. ಇವತ್ತು ಇಡೀ ದೇಶದಲ್ಲಿ ಅನ್ನ ತಿಂತವ್ರೆ, ಈವನ್ ಭಿಕ್ಷುಕ ಕೂಡ. ಆ ಮಟ್ಟದಲ್ಲಿ ಈ ದೇಶ ಬೆಳೆದಿದೆ. ಇವತ್ತು ಇವರೇನು ಮಾಡಿಲ್ಲ, ಎಲ್ಲ ನಾವು ಮಾಡಿದವ್ರು. ನಾವು ಏನು ಮಾಡೋರು ಹೇಳಿ? ನಾವು ಒಂದು 10 ಯೂನಿವರ್ಸಿಟಿ ಓಪನ್ ಮಾಡಿದ್ದೀವಿ, ಒಂದು 10 ಅಣೆಕಟ್ಟು ಕಟ್ಟಿದ್ದೀವಿ, ಒಂದಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀವಿ ಬಡ ಜನಕ್ಕೆ ಅಂತ ಹೇಳಿ ಏನು ಮಾಡಿದ್ದಾರೆ? ಏನೇನೂ ಇಲ್ಲ. ಜನನ ಯುವಕರನ್ನ ಹೆಂಗೆ ಮಂಕ್ ಬುದ್ಧಿ ಹರಿಸ್ಬೋದು, ಹೆಂಗೆ ಮಬ್ ಅದೇನು ಮಬ್ಬಕ್ತರು ಅಂತ ಆಗ್ತಾರಲ್ಲ, ಹಾಗೆ ಹಂಗೆ ಹೆಂಗೆ ಇದು ಮಾಡ್ಬೋದು, ಆ ಸಂಘ ಈ ಸಂಘ ರಾಮ ಮಂದಿರ ಅದು ಇದು. ರಾಮ ಮಂದಿರ ಕೃಷ್ಣ ಎಲ್ಲ ಕಾಲದಿಂದ ಇದ್ದರು, ಇವಾಗ ಬಂದು ಹುಟ್ಟಿಲ್ಲ ಅದು ರಾಮ. ಇವತ್ತು ಹಿಂಗೆ ನೆನ್ಮೊನ್ನೆ ಅಲ್ಲ ರಾಮ ಹುಟ್ಟಿದ್ದು, ಅದು ಏನೋ ಯಾವುದೋ ದ್ವಾಪರಾಯುಗ ತೇತ್ರಾಯುಗ ಅವ್ರದ್ದು ಕತೆ. ಅದನ್ನ ಹಿಡ್ಕೊಂಡು ಇವತ್ತು ಮಾಡಬೇಕಾಗಿಲ್ಲ. ಒಂದು ದೇವಸ್ಥಾನ ಕಟ್ಟೋಕ್ಕೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬೇಕಿಲ್ಲ. ಜನ ಸೇರಿದ್ರೆ ಅದರ ಹತ್ತಂತದ್ದು ಕಟ್ತಾರೆ, ಅದೆಲ್ಲ ಸಾಧನೆ. ನಿಮ್ಮ ಪ್ರಕಾರ ರಾಮ ಮಂದಿರ ಉದ್ಘಾಟನೆಯ ಮುಖ್ಯ ಕಾರಣ ಏನಾಗಿರ್ಬೋದು ಹಾಗಾದ್ರೆ? ಮೇಡಮ್, ಕಾರಣ ಇವರು ಈ ಬಿ ಜೆ ಪಿ ಬಂದಮೇಲೆ ಇವರೇ ಎಲ್ಲ ಗೆದ್ದು ಕೋರ್ಟ್ನಿಂದ, ಇವ್ರ ಪರನೇ ಆಗಿಲ್ಲ, ಇದು ಕಾಂಗ್ರೆಸ್ ಗೌರ್ಮೆಂಟಿಂದ ಬಂದಿದೆ. ಅವ್ರದ್ದು ಪಾಲು ಇವ್ರಿಗಿಂತ ಜಾಸ್ತಿ ಇದೆ, ಕಾಂಗ್ರೆಸ್ನವ್ರ ಪಾಲು ಜಾಸ್ತಿ ಇದೆ ರಾಮ ಮಂದಿರಕ್ಕೆ. ಆಯ್ತಾ, ಇವ್ರದ್ದಲ್ಲ. ಈಗ ಒಬ್ಬ ಪ್ರೈಮ್ ಮಿನಿಸ್ಟ್ರು ರಾಮ ಮಂದಿರ ಓಪನ್ ಮಾಡಿದೆ, ಅದಲ್ಲ ರಾಮ ಮಂದಿರ
ರಾಷ್ಟ್ರಪತಿನೇ ಕರೆದಿಲ್ಲ ಅವರು. ಯಾಕೆ ಕರೀಲಿಲ್ಲ ರಾಷ್ಟ್ರಪತಿನ? ರಾಷ್ಟ್ರದಲ್ಲಿ ಪ್ರಥಮ ಯಾರು? ಭಾರತದಲ್ಲಿ ಪ್ರಥಮ ಯಾರು? ಪ್ರಜೆ, ರಾಷ್ಟ್ರಪತಿ ಅಲ್ವಾ? ಅವ್ರನ್ನ ಯಾಕೆ ಕರೆದಿಲ್ಲ? ಯಾಕೆ ಕರಿಬಾರ್ದಾಗಿತ್ತು ಅವ್ರನ್ನ? ಯಾಕೆ ಅವರು ದಲಿತರ, ಹಿಂದುಳಿದವ್ರ? ಯಾಕೆ ಕರಿಬಾರ್ದಾಗಿತ್ತು ಅವ್ರನ್ನ? ಕರಿಬೇಕಾಗಿತ್ತಲ್ವ ಅವರು? ನೋಡಿ ಮೇಡಮ್, ನಾಟಕ ಸ್ವಲ್ಪ ದಿವಸ ನಡಿಬೋದು, ನಿಜ ಬಣ್ಣ ಬರಲೇಬೇಕು ಆಯ್ತಾ. ಪೇಂಟ್ ಮಾಡೋದು 10 ವರ್ಷ ಇರ್ಬೋದು, 11ನೇ ವರ್ಷಕ್ಕೆ ಅದರದ್ದು ಬುಡ್ಕತಾ ಇರ್ತದೆ. ಸೊ INDI ಒಂದು ಒಕ್ಕೂಟದಲ್ಲಿ ಹಲವಾರು ನಾಯಕರು BJP ಪಕ್ಷಕ್ಕೆ ಹೋಗಿದ್ದಾರೆ, ಕಾಂಗ್ರೆಸ್ ನ ತೊರೆದು BJP ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಇದರಿಂದ ಏನಾದರೂ ಕಾಂಗ್ರೆಸ್ ಸೋತ್ ಹೋಗುತ್ತಾ? INDIA ಇಂಡಿಯಾ ಕಟ್ಟಿದಾರಲ್ಲ, ಅದು ಇನ್ನೂ ಸದೃಢ ಆಯ್ತು. ಈಗ ಬಿಟ್ಟು ಹೋದ್ರು ಬಿಟ್ಟು ಹೋದ್ರು ಅಂತೀರಲ್ಲ, ಬಂದು ಸೇರ್ಕೊಂಡವ್ರದ ಯಾರು ಹೇಳ್ತಾ ಇಲ್ಲ, ಬಿಟ್ಟು ಹೋದವ್ರದ್ದು ಹೇಳ್ತಾವ್ರೆ. 800 ಜನ ಎಷ್ಟು ಜನ ಓದಿದ್ದು BJP ಗೌರ್ಮೆಂಟ್ ಬಂದ ಮೇಲೆ? MLAಗಳೆಲ್ಲ ಬದಲಾದದ್ದು ಇಡೀ ದೇಶದಲ್ಲಿ. ಏನು ಕೋದ್ರು? ಇಲ್ಲ ಹಣಕ್ಕೆ ಹೋಗಿರ್ಬೋದು, ಇಲ್ಲ ITಗೆ ಎದ್ಕೊಂಡು ಹೋಗಿರ್ಬೋದು, ಯಾವುದೂ ಆಗಲ್ಲ. ನೆಕ್ಸ್ಟ್ ಗೌರ್ಮೆಂಟು BJP ಬಿಟ್ಟು ಬೇರೆದೇ ಬರೋದು, ಇದು ಸತ್ಯ. ಯಾಕೆ ಹೇಳ್ತೀನಿ ಅಂದರೆ, ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆದ್ದಿದ್ರು? 25 ಜನದ ಹೆಸರನ್ನ ಒಬ್ಬರು ಇಂಥವ್ ನಿಂತವನು ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಏನೂ ಇಲ್ಲ ಅವ್ರ ಸಾಧನೆ. ಕರ್ನಾಟಕದಲ್ಲಿ ನೆಕ್ಸ್ಟ್ 3 ಬರ್ಬೋದು. ನಗರದಲ್ಲಿದ್ದಾರಲ್ಲ ಓಟ್ ಹಾಕದೇ ಇರೋರು ಅಥವಾ ಓಟ್ ಹಾಕೋರು BJP ಅಂತ, ಅವ್ರ ಅಪ್ಪ ಅಮ್ಮ ದುಡ್ಕೊ ಬರ್ತಾರೆ, ಅವ್ರ ಅಮ್ಮನ ಅಕೌಂಟ್ಗೆ 2000 ಬರ್ತದೆ, ಇವ್ನು ಸೋಕೇವಲ್ಲ ಮೋದಿ ಮೋದಿ ಅಂತನಷ್ಟೇ. 2 ಅಥವಾ 3 ಸೀಟ್ BJP ಬರ್ಬೋದು, ಇನ್ನು ಉಳಿದೆಲ್ಲ ಕಾಂಗ್ರೆಸ್ಸೇ. ಅದೇ ಥರ ಈಗ ಇಡೀ ರಾಜ್ಯದ ಇಡೀ ದೇಶದಲ್ಲಿ ಇದೆಯಲ್ಲ BJP, ಯಾವ್ಯಾವ ರಾಜ್ಯದಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ ಎಲ್ಲ ಹೇಳ್ಕೊ ಬರ್ತಿರಲ್ಲ, ಅಲ್ಲಿ ಕನಿಷ್ಠ 10ರಿಂದ 15 ಸೀಟು BJP ಕಮ್ಮಿ ಆಗ್ತಾ ಬರ್ತದೆ. ಹೊಸದಾಗಿ ಆ್ಯಡ್ ಆಗುವಂಥದ್ದು ಯಾವುದಿಲ್ಲ. ನೀವು ಹೇಳ್ಬೋದು ತಮಿಳ್ನಾಡು ಅಂತ, ತಮಿಳ್ನಾಡು ಜನ ಭಾಳ ಬುದ್ಧಿವಂತರು, ಯಾವುದು ಬದಲಾಗಲ್ಲ. 100ರಿಂದ 120 ಸೀಟು ಅಲ್ಲಿ BJP ಏನಿದೆ ಅಷ್ಟು ಸೀಟು ಕಮ್ಮಿ ಆಗುತ್ತೆ ಸರ್. ಈಗ ಅದನ್ನು ಬಿಟ್ಟರೆ ಕರ್ನಾಟಕ ಸರ್ಕಾರದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಹಾಗೆ ಇಷ್ಟ ಆದರೆ ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ? ಖಂಡಿತ ಖಂಡಿತ. ನಡೆದಂತೆ ನುಡಿಯೋ ವ್ಯಕ್ತಿ ಅಂದರೆ ದೇಶದಲ್ಲಿ ಸಿದ್ದರಾಮಯ್ಯ. ಎಲ್ಲ ತಲುಪಿದೆ, ಖಂಡಿತ ಎಲ್ಲ ತಲುಪಿದೆ, ಖಂಡಿತ. ಬಡಬಗ್ರೆ ಈ ರಾಜ್ಯದಲ್ಲಿ ಬಡಬಗ್ರೆ ಜಾಸ್ತಿ 90%, ಆದರೆ 10% ನೋಡಿದೆ ಸೌಂಡ್ ಆಗ್ತಾ ಇರೋದು, 90% ಯಾರು ಮಾತಾಡಲ್ಲ, ಓಟ್ ಓಟ್ ಆಗ್ತಾವ್ರೆ. ಈ ರಾಜ್ಯದಲ್ಲಿ ಎಲ್ಲರಿಗೂ ತಲುಪ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ನೀವು ಆ 2000 ರೂಪಾಯಿ 10 ಕೆಜಿ ಅಕ್ಕಿ ಅಂದರೆ 5 ಕೆಜಿ ದುಡ್ಡು ಕೊಡ್ತೀರಾ, ಅದು ಆ ಬಸ್ ಚಾರ್ಜು ಸಿದ್ದರಾಮಯ್ಯ ಇದು ಬಿಟ್ಮೇಲೆ ಫ್ರೀ ಬಸ್ ಚಾರ್ಜು. ಪಾಪ ಅವರು ಹೊರಗಡೆಗೆ ಹೋಗೋಕ್ಕಾಗ್ತಿರಲ್ಲ, ಎಲ್ಲ ದೇವಸ್ಥಾನ ನೋಡಿದ್ರು ಮಹಿಳೆಯರು, ತುಂಬ ಅನುಕೂಲ ಆಗಿದೆ. 5 ಗ್ಯಾರಂಟಿಯಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಆಗಿದೆ. ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಡೀ ದೇಶಕ್ಕೆ ಅದನ್ನು ತರಬೇಕು. ಸರ್, BJP ಹಾಗೆ JDS ಮೈತ್ರಿಯ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಅವರು ದೇವೇಗೌಡರು ಭಾಳ ಬುದ್ಧಿವಂತರು, ಅದು ಇದು ಒಂದು ಬಾಣ ಅವ್ರದ್ದು, ಇದು ಒಂದು ಬಾಣ ಬಿಟ್ಟವ್ರೆ, ಅದು ಫೇಲ್ ಆದೋದೋ ಪಾಸ್ ಆದೋದೋ ದೇವೇಗೌಡರಿಗೆ BJP ಅವ್ರಿಗೆ ಗೊತ್ತು. ಅವ್ರದ್ದೊಂದು ಬಾಣ, ಅವರು 50-60 ವರ್ಷದಿಂದ ತುಂಬ ರಾಜಕೀಯ ಮಾಡವ್ರೆ, ಈಗ ಇದೊಂದು ಬಾಣ ಬಿಟ್ಟವ್ರೆ. ಅದರಿಂದ ಏನು ಕಾರಣ ಇದೆಯೋ, ಅದರಿಂದ ಯಾವ್ದಾರ ಭಯ ಇದೆಯೋ, ಅದು ಸಾಮಾಜಿಕವಾಗಿ ಗೊತ್ತಾಗಲ್ಲ. ಸೊ ಈಗ ಈ ಒಂದು ಕರ್ನಾಟಕದಲ್ಲಿ 28 ಕ್ಷೇತ್ರ ಇದೆ, ಲೋಕಸಭಾ ಕ್ಷೇತ್ರ, ಆ ಲೋಕಸಭಾ ಕ್ಷೇತ್ರದಲ್ಲಿ BJP ಎಷ್ಟು ಗೆಲ್ಬಹುದು, BJP ಹಾಗೆ JDS ಮೈತ್ರಿ ಎಷ್ಟು ಗೆಲ್ಬಹುದು, ಹಾಗೆ ಕಾಂಗ್ರೆಸ್ ಎಷ್ಟು ಗೆಲ್ಬಹುದು ಸೀಟ್ನ? ಮೇಡಮ್, ಕಾಂಗ್ರೆಸ್ 25, BJP 3. ಈ ಮೈತ್ರಿ ಬರಲ್ಲ, ಮೈತ್ರಿ ಬರಲ್ಲ, ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಥರನೇ JDS ಅಂತ ಜನದ ಭಾವನೆ ಇತ್ತು, ಇವರು BJP ಥರ ಅಂದರೆ ಜಾತ್ಯಾತೀತ ಅಂತ ಹೆಸರು ಇಟ್ಕೊಂಡು BJP ಜೊತೆ ಹೋಗಿದ್ದಾರೆ, ಅಲ್ಲಿ ವೋಟ್ ಬರಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.